ராகவேந்திரம் தமஸ்தி. ஜன்மாதிசைதன்மயாதரதஷ்டார்த்தேஷு விக்னேஸ்வரான் தேனே ப்ரஹ்மக்ருதா யாதிகவே முகிந்தீம் சூரயா தேஜோவாரமிதம் யதா விநிமயோ யத்ர த்ரிஸர்கோ மிருஷா நாம்நாஸ்யேன சதா நிரஸ்தகோகம் சத்யம் பரம் தேனிஹி சுஷ்டிஸ்தித்யப்யகேக நீதிதிஷதமோ மந்தமோக்ஷாஸ்யே ஸ்ம அஸ்யஸ்ரீ ப்ரஹ்மருத்ர ப்ரபிருதி ஸ்வரநரத்வேஷத்ராத்மகஸ்ய விஷ்ணோர்வஸ்தா சமஸ்தாஹ சகலகுணநிதிஹி சர்வதோஷவிபேதஹ பூர்ணானந்தோ அபியோகோ குரவ்ய பரமசிந்தேயதம் மஹாந்தம் அஞ்சனாசூனசாநித்யாத் விஜயேன விராஜிதம் அஜிதப்ரீதஜனகம் பஜேகம் விஜயத்வஜம். சப்தாக கிரமத்தில் இன்னும் பூரணி தின ரிசிம்மாவதார பரியந்தம் அந்த ரிசிம்மாவதாரம் மீன்ஸ் லைக் பூரணி தினம். கண்ணா பிரசமாத்தார் ஏன் தேவர் அவதாரா எல்லாம் மீனாந்தே மசிலாந்தே சிம்மாந்தே ஏன் அவதார அவத்திருக்கிறாரு பரமாத்தன் அவதாவத்தான் ஏனும் வித்தியாசம் இல்லாத சர்வத்ராப்தனாகிதான் திருப்பதாக நம்மந்த தேகம் இல்லை அவன் புத்தனாகலி ஹந்தி ஆகலி சிம்ம ஆகலி எல்லாம் ஆனந்தமே ஸ்வரூபான் திருக்கோபேக்கு யாவ அவதார ஆதரன் சிம்ம வேட நாட்டுக நரசிம்ம வேஷாக்கும் அவன் பெரிய சிம்மான் அவனும் மத்ஸ்யாவதாரம் மீன் வேஷா மீன் ஆகி ஆகிவிடுத்தான் அவனும் ஹந்தி ஆகிவிடுத்தானு
ಮತ್ತು ಅದೇ ಒಪ್ಕೊಳ್ತಿರ್ಲಿಲ್ಲ, ಒಪ್ಕೊಳ್ಳೋದಿಲ್ಲ ನೀವು. ಎರಡನೇ ಪ್ರಶ್ನೆ, ಕಂಬಗಳಾಗಿ ಬಂದ ಕೃಷ್ಣ ಪಂಚಭೇದ ತಿಳ್ಕೊಳ್ಬೇಕು, ತಾರತಮ್ಯ ತಿಳ್ಕೊಳ್ಬೇಕು, ಮಧ್ವಾಚಾರ ಮಾಡಿದ್ದಲ್ಲ ಇದು, ಅನಾದಿ ವೇದ್ದಲ್ಲ ಇದೆ. ಮುಂದೆ ಕೇಳ್ತಾರೆ ಹನ್ನೊಂದು ಸ್ಕಂದ, ದಾಸ ಪರ್ಣಾಸ ಜಾಸಕಾಯ, ಯಾವ ಮತಗಳು ಕೂಡ ಮತಾಚಾರ ಮಾಡಿದ್ದಲ್ಲ, ಅನಾದಿಯಾದ ಮತಗಳು ಕಾಲಕಾಲಕ್ಕೆ ಮರೆಯಾಗಿರುತ್ತೆ, ಅವರು ಅವತಾರನ ಸ್ಥಾಪನೆ ಮಾಡ್ತಾರೆ ಅಷ್ಟೇ, ಮತ ಪ್ರಚಾರಕರಷ್ಟೇ, ಯಾರು ಸ್ಥಾಪನೆ ತಿಳ್ಕೊಬಾರ್ದು. ಜನ ಒಪ್ಪದೇ ಇರ್ಬೋದು, ಎಲ್ಲ ಒಂದೇ, ಇದು ದೊಡ್ಡ ಭಾಷಣ ಇದು, ಇಲ್ಲಿ ನೂರು ಮಂದಿ ಇದೆ, ಎಲ್ಲ ಒಂದೇನಾ? ಎಷ್ಟು ವಿರುದ್ಧ ಅಂತ, ಹೆಣ್ಣು ಗಂಡು ಒಂದೇನಾ, ಎಲ್ಲ ಹೆಣ್ಣು ಒಂದೇನಾ, ಎಲ್ಲ ಗಂಡು ಒಂದೇನಾ? ಹಾಗೆ ಹೇಳ್ಬಿಟ್ರೆ ಸಮಾಜ ತಲ್ಕಂಡ್ ಆಗ್ಬಿಡುತ್ತೆ, ಅದು ತಿಳಿಬಾರ್ದು. ಇದ್ರ ಒಬ್ಬರು ನಿಂದೆ ಮಾಡೋದು ಮೇಲೆ ಕಳಿಸೋದಿಲ್ಲ, ಜಗ ಧೀರಸ್ಥಿತಿ ಇರೋದೇ. ಹಾಗೆ ಜಡ ಜಡ ಭೇದ, ಜಡ ಜೀವ ಭೇದ, ಜಡ ಪರಮಾತ್ಮ ಭೇದ, ಜೀವ ಪರಮಾತ್ಮ ಭೇದ ಕಣ್ಣು ಕಾಣ್ತಾ ಇದೆ. ನಾವು ಒಪ್ಪೋದಿಲ್ಲ ಅಂದರೆ ಎಂಥ, ಅದು ಜಡದಲ್ಲೂ ಪರಮಾತ್ಮ ಇದ್ದಾನೆ, ಅದಕ್ಕೆ ಸಮದಲ್ಲಿ ಬಂದಿದ್ದಾನೆ, ಇದ್ದಿದ್ದು ಜಡ, ಬಂದವನು ಪರಮಾತ್ಮ, ಜಡ ಪರಮಾತ್ಮ ಭೇದ ಆಯಿತು. ಇನ್ನು ಒದ್ದವನು ಎರಡನೇ ಕಸ್ಪು ಜೀವ, ಒದ್ದಿದ್ದು ಕಂಬವನ್ನು, ಜೀವ ಜಡ ಭೇದ ಆಯಿತು, ಬಂದವನು ಪರಮಾತ್ಮ ಕಣ್ಣಿಗೆ ಕಾಣ್ತಾ ಇದೆ. ನರಸಿಂಹ ಅಂದರೆ ಅನೇಕರ್ಥ ಬರೀತಾನೆ, ಇದರಿಂದ ಅವ್ರ ಪಾಂಡಿತ್ಯ ಬೇಕಿಲ್ಲ. ಸಿಂಹ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ, ನೀವು ಅರ್ಥ ಮಾಡ್ಬೋದು. ನರ ಅಂದ್ರೆ ನಾಶವಿಲ್ಲ, ದುಷ್ಟೇ ಅರ್ಥ, ಎಷ್ಟು ಅರ್ಥ ಬೇಕಾದ್ರೆ ಮಾಡಿ. ನರೀದ ನರಾಹ ವೇದಾಹ, ನರ ಅಂದ್ರೆ ವೇದನು, ಯಾವ ಅನಂತ ವೇದಗಳು ಪರಮಾತ್ಮನನ್ನ, ಸಿಂಹ ಶ್ರೇಷ್ಠ ಅಂತ ಹೇಳ್ತಿದ್ದೆವು ನರಸಿಂಹ ಅಂತ. ಅಥವಾ ನರೇತಿ ನರ ಲಕ್ಷ್ಮೀ ಅಂತ ತಿಳ್ಕೊಬೇಕು, ನಮ್ಮಂಥ ನಾಶ ಲಕ್ಷ್ಮೀ ಜನ ಲಕ್ಷ್ಮೀ ನರ ಅಂತ ಹೆಸರು, ನರಾದಪಿ ಆ ಸಿಂಹ ಶ್ರೇಷ್ಠ ನರಸಿಂಹ, ಲಕ್ಷ್ಮೀ ಅಂತ ಶ್ರೇಷ್ಠ ನರಸಿಂಹ ಅಂತ. ನರ ಅಂದರೆ ದೇವತೆಗಳು, ನಮ್ಮಂಥ ಮೂರ್ತಿ ಇಲ್ಲ, ನರಾಹ ದೇವತೆಗಳು, ಅವರಿಂದ ಯಾರು ಸರ್ವೋತ್ತಮ ನರಾಹ ನರಸಿಂಹ ಅಂತ ಮಾಡಬೇಕು. ನರ ಅಂದರೆ ಜೀವ, ರೀತಿ ನರಹ, ಅವನ ಸ್ವರೂಪದ ನಾಶ ಇಲ್ಲ, ಅವನು ನರಸಿಂಹ ವಾಚ ಪರ ಜೀವನು ಅಂತ ಎಲ್ಲರಿಗಿಂತ ಯಾರು ಸರ್ವೋತ್ತಮನು ಅಂತ ಪರಮಾತ್ಮ ನರಸಿಂಹ. ಈ ಅನೇಕ ಅರ್ಥಗಳು ಮಾಡ್ತಾನೆ, ಇಂಥ ಅದ್ಭುತವಾದ ರೂಪ ಜಗತ್ತೆಲ್ಲ ಬಂದ್ಬಿಟ್ಟಿದೆ, ದೇವತೆ ಬಂದು ಬ್ರಹ್ಮಾಂಡ ದೇವತೆ ಲಕ್ಷ್ಮೀ ದೇವರು ಕೂಡ ಬಂದ್ಬಿಟ್ಟಿದ್ದಾರೆ. ಎಲ್ಲರಿಗೂ ಒಂದೊಂದೇ ಶ್ಲೋಕ ಸ್ತೋತ್ರ, ಹೆಚ್ಚು ಟೈಮ್ ಇಲ್ಲ. ದೇವರು ಯಾರು ಸ್ತೋತ್ರಕ್ಕೂ ಒಲಿಯಲಿಲ್ಲ ಅಂತ, ಲಕ್ಷ್ಮೀ ರೂಪ ನೋಡಿಲ್ಲ ಅಂದ್ಲಂತ, ಯಾಕೆ ನೋಡಿಲ್ಲ? ಅವ್ರು ನೋಡೋ ಸ್ವರೂಪ ಬ್ರಹ್ಮದೇವ್ ನೋಡೋಕೆ ಆಗೋದಿಲ್ಲ. ಛತ್ರ ಚಾಮರ ವ್ಯಜನ ಪರ್ಯಂಗ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಸರಿದ ನಾದಹರಿಯ ಸ್ತೋತ್ರವನ್ನು ಮಾಡುತ್ತಿದ್ದರು. ವೈಕುಂಠದಲ್ಲಿ ಎಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಒಬ್ಬರು ಮನೆ ಕೆಲಸ ಕೆತ್ಕೊಂಡಿಲ್ಲ ಲಕ್ಷ್ಮೀ ದೇವರು, ಚೆನ್ನಾಗಿ ತಿಳ್ಕೋಬೇಕು, ನಿಂತ್ಕೋಬೇಡಿ ಅಂತ ಹೇಳ್ತಿಲ್ಲ. ಅಭಿಕಿಂಕರಿ ದಶತಿ ಮಂತ್ರಿಜ, ಸಾವಿರಾರು ಜನ ಕೆಲಸವರು ಇದ್ದಾರೆ ವೈಕುಂಠ, ಒಬ್ಬರು ಕೆಲಸ ಬಿಡೋದಿಲ್ಲ. ನಾವು ಬರೀ ಮಾತಾಡ್ತೀವಿ, ಮನೆ ಕೆಲಸ ಮಾಧವನ ಕೆಲಸ ಅಂತ ತಿಳ್ಕೋಬೇಕದು, ಲಕ್ಷ್ಮೀ ದೇವರು ಮಾಡ್ತಾರೆ ಅದನ್ನೆಲ್ಲ. ಆಗ ಬ್ರಹ್ಮದೇವರು ಮತ್ತು ಪ್ರಕಾರ ಬಂದಿದ್ದ, ನಮಸ್ಕಾರ ಮಾಡಿದ್ದಾನೆ ಪ್ರಕಾರ, ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪೆಯ ಪರಿಪೃತ ಉತ್ಥಾಪತ ಚೇರ್ಷಿ ಅಧಾತ್ಕರಾಮ್ಬುಜಂ ಕಾಲಾಯಿ ನಿರ್ದಶ ಧಿಯಾ ಕೃತಾಭಯಂ. ನಮಸ್ಕಾರ ಮಾಡಿದ ಪ್ರಕಾರ ರಾಜರು ವೃಷ್ಣದೇವರು ಆನಂದ ಉಕ್ಕಿ ಬಂತದ್ದು. ನಮ್ಮನೆಯ ಮಕ್ಕಳಿರ್ತಾರೆ, ಯುಗಾದಿ ಗಣೇಶ ಬರುತ್ತೆ, ಹೊಸವಟ್ಟೆ ಹಬ್ಬ ಅಂತ ನಮಸ್ಕಾರ ಮಾಡಿದ್ರೆ ನಮಗೆ ಖುಷಿ ಆಗುತ್ತಲ್ವ? ದೇವ್ರಿ ಆನಂದ ಉಕ್ಕಿ ಬಂದಂತ ಹಾಗೆ ಹಾಗೆ ಚಿತ್ರಣ ಕೊಡ್ತಾನೆ. ಎರಡು ಕೈಲಿ ಹೆಚ್ಚಿರ ಪ್ರಕಾರ ನಿನ್ನ ತಮ್ಮ ಅಮೃತ ಸಸಿ ಇಟ್ಬಿಟ್ಟು ಒಂದು ತಲೆ ಮೇಲೆ, ಏನೋ ಒಂದು ವಿಚಿತ್ರ ಶಾಖ ಹೊಡೆದಾಗಾಯ್ತು. ಸ್ತೋತ್ರ ಮಾಡ್ತಾನೆ, ಸ್ತೋತ್ರ ಇವರು ಮಾಡಲಿಲ್ಲ, ದೇವ್ರು ಮಾಡಿಸ್ಬೇಕು ಅಂತ ಅರ್ಥ.
ಹೀಗೆ ದ್ರೋಣಗಾನ ದ್ರೋಣಗಿರಿಗೂ ಅಷ್ಟೇ ಅದು ನಾನು ಮಾತಾಡೋಣ ಅಪೇಕ್ಷೆ ಮಾತು ಬರ್ತಿಲ್ಲ ಅದು ಜೀವ ಸ್ವತಂತ್ರ ಇವ ಪ್ರೇರಣೆ ಮಾಡು ಶ್ರೀ ಪ್ರಹ್ಲಾದ ವಾಚ ಬ್ರಹ್ಮಾದಿ ಸ್ವರಗಣ ಮುನಿಯೂತ ಸಿದ್ಧಾ ಸತ್ವೇಕದಾನಮತಯೋ ವಸತಾಂ ಪ್ರವಾಹೈ ನಾಂದಂ ಪರಸ್ಯ ಪರದೋ ಪ್ಯಧುನಾಪಯಂತಿ ಕಿಂ ತೋಷ್ಟ ಮಾರ್ಗತಿ ಸಮೇ ಹರಿರುಗ್ರಜಾತೇ ಮನ್ಯೇ ಧನಾಭಜನ ರೂಪತವಶ್ಯತೋಜ ತೇಜಪ್ರಭಾ ಬಲಪೋರುಷ ಬುದ್ಧಯೋಗಾ ವಿಪರದ್ವಿಷಗ್ನೀತಾ ಧರ್ಮೇಂದ್ರನಾಭ ಪಾದಾರಣ್ಯಮುಖಾ ಶೌಚಂ ವರಿಷ್ಠಂ ನಂದಿ ಎಂತ ಸ್ತೋತ್ರ ನಮಗೊಬ್ಬರು ಇಂದ್ರ ರಮ ವ್ಯಾಸನಾಥ ರಾಮಾಚಾರ್ಯ ಏನಪ್ಪ ಸಪ್ತಮಸ್ಕಂದದಲ್ಲಿ ಒಂದು ಏಳನೇ ಅಧ್ಯಾಯ ಒಂದು ಒಂಬತ್ತು ಚೆನ್ನಾಗಿ ಸ್ಟಡಿ ಮಾಡಬೇಕು ಏನು ಸ್ತೋತ್ರ ಮಾಡಿ ಸ್ವಾಮಿ ಒಟ್ಟು ದೈತ್ಯ ಜಾತಿ ನಾನು ನಮಗೆ ಶಾಸ್ತ್ರ ಪುರಾಣ ಗೊತ್ತಿಲ್ಲ ಮಾತಾಡಿಸ್ಬೇಕಷ್ಟೇ ಸಿಂಹ ಬ್ರಾಹ್ಮಣರು 12 ಗುಣ ಇರಬೇಕು ನನ್ನ ಮಾತಲ್ಲ ಪ್ರಣ ಭಾಗವತ ಮಾತು ಹಸರ್ತೇವೆ ನೀನು ಜನರು ಹಾಕೊಂಡ್ರೆ ಬ್ರಾಹ್ಮಣ ಆಗೋದಿಲ್ಲ ಶಾಂತ ಭೋಜನ ಮಾಡಿ ಬ್ರಾಹ್ಮಣ ಆಗೋದಿಲ್ಲ ಬ್ರಾಹ್ಮಣ ತಂದ್ರೆ ಅವ್ನು ಬ್ರಾಹ್ಮಣ ಅಂತ ಇಷ್ಟ ಇರ್ತ ನೋಡಿ ಪ್ರಖ್ಯಾತ ಮಾತನ್ನು ವಿಪ್ರ ಬೇರೆ ಜುಜ ಬೇರೆ ಬ್ರಾಹ್ಮಣ ಬೇರೆ ಭೂಸರ ಬೇರೆ ಭೂದೇವತೆ ಬೇರೆ ಡಿಫೆನ್ ಮಾಡ್ತಾರೆ ಹೂ ಇಸ್ ವಿಪ್ರ ವಿಪ್ರ ದ್ವಿಷಡ್ಗುಣೀತ ಅರವಿಂದನಾಭ 12 ಗುಣ ಇರಬೇಕು ಬ್ರಾಹ್ಮಣನಿಗೆ ಇಸ್ಕಾಲ್ ವಿಪ್ರ ಅಂತ ಜ್ಞಾನ ಕ್ಷಮ ದಮ ಇದೆಲ್ಲ ಕೊಡ್ತಾನೆ ಅವನು ಒಂದು ಗುಣ ಇದೆ ಅಮ್ಮ ಇದೆಯಾ ದೊಡ್ಡ ಪ್ರಾಣಿ ಎಲ್ಲ ನಮಸ್ಕಾರ ಮಾಡಿ ಯಾಕೆ ಮಾಡ್ಬೇಕು ನೀವು ಗಾಳಿ ಮಾಡಿ ಸ್ತೋತ್ರ ಈಗ 12 ಗುಣಗಳನ್ನು ಕೊಡಿರ್ಬೇಕು ವಿಪ್ರನಾದವನು ಅವನು ಭಕ್ತಿ ಇಲ್ಲ ಅಂತ ಕೇಳಿದ್ರೆ ಗಮನ ಇರಬೇಕು ಈ ಚಂಡಾಲ ಅಂತ ಇರ್ತಾನಲ್ಲ ಮಾಂಸ ಅಂತಕ್ಕನು ಅವನು ಹರಿಭಕ್ತನಾಗಿದ್ದರೆ ಏಕಾಸವಾಸ ಮಾಡ್ತಾ ಇದ್ರೆ ಇಂಥ ಕರ್ಮ ಪ್ರಶ್ನ ಬ್ರಾಹ್ಮಣ ಅಂತಲೂ ಕೂಡ ಅವನು ಮಾನಸ ಶ್ರೇಷ್ಠ ಅಂತ ತಿಳ್ಕೊತೀನಿ ಸ್ವಾಮಿ ನಾನು ಭಾಳ ತುಂಬ ಡೇಂಜರಸ್ ಸ್ಲೋಕಗಳಿವೆಲ್ಲ ಮನಸ್ಸಿಗೆ ಗೌರವ ಬೇಕು ಕೊಡ್ಬೇಕಂತ ಇನ್ನು ಅದ್ಭುತ ಸ್ತೋತ್ರ ಒಂದು ದಿವಸಕ್ಕೆ ಒಂದು ಶ್ಲೋಕ ಹೇಳಿದ್ರೆ ಮುಖ್ಯವಾಗಿ ದೇವರು ಪರಿಚರ ಏನು ಬೇಕಾಗ ನಿಮಗೆ ಯಾಕೆ ಪರೀಕ್ಷೆ ಮಾಡ್ತೀವಿ ಸ್ವಾಮಿ ನೀವು ಸ್ತೋತ್ರ ಮಾಡಿ ನಾನು ಫಲ ಕೊಡ್ಲಿ ಮಾಡಲಿಲ್ಲ ನನಗೇನು ಮಾಡಿಸ್ಕೊಂಡು ಫಲ ಕೊಡೋ ನೀನಲ್ಲ ಹಾಗಾದ್ರೆ ವ್ಯಾಪಾರ ಆಗ್ಬಿಡ್ತು ಸರ್ ಅಂಗಡಿಗೆ ಹೋಗ್ತೀವಿ ದುಡ್ಡು ಕೊಡ್ತೀನಿ ಸ್ವಾಮಿ ನಮ್ಗೆ ಯಾರು ಪನ್ ಕಟ್ಟಿದ್ರು ಅದಕ್ಕೋಸ್ಕರ ಸ್ವಾಮಿ ಆದ್ರೆ ಕೇಳ್ತೀನಿ ಷಡೀಂದ್ರಿಯಿಂದ ತತ್ವೇ ಮನೆಯ ದರ್ಶನೇ ದೃಗಭಿಸ್ತೋಚ ವಾಕ್ಕರ್ಮಣ ಕ್ಷತಿಕರೋ ಶಣಂ ಕಥಾಯ ಪಂಚ ಇಂದ್ರಿಯಗಳು ಇವುಗಳಿಂದ ನೀನು ಪೂಜೆ ಮಾಡಿ ನೀನಿಗೆ ಬೇಡ ಸ್ವಾಮಿ ನಾನು ಬಂದು ನಿನ್ನ ಪ್ರವೇಶ ಮಾಡಿ ನನ್ನ ಕಣ್ಣು ನಿನ್ನೆ ನೋಡ್ತಾ ಇರಲಿ ನನ್ನ ಕೈ ನೀವು ಭಾಗವತ ಕೇಳ್ತೀರಿ ಸ್ವಾಮಿ ಕೈಯಿಂದ ಪೂಜೆ ಮಾಡ್ತಿರ್ಬೇಕದು ನನ್ನ ಪಾದದಿಂದ ತೀರ್ಥಯಾತ್ರ ಮಾಡಬೇಕು ನೀನು ಬೇಕಿಲ್ಲ ಅದು ನಾನು ಕೇಳ್ತಾರೆ ಬೇರೆ ಕಟ್ಬಾರ್ದು ಅಲ್ಲ ನಮ್ಮಪ್ಪ ನಿನ್ನೆ ಉದ್ದೇಶ ಮಾಡಿದೆ ವಿಷ್ಣು ದೇವ್ ನನ್ನ ಉದ್ದೇಶ ಯಾಕೆ ನಾನು ವಿಷ್ಣು ಭಕ್ತ ಅಂತ ಮೋಕ್ಷ ಮಾಡಬೇಕಾದ್ರೂ ಕೂಡ ವಿಷ್ಣು ಭಕ್ತ ಮೋಕ್ಷ ಆಗೋದಿಲ್ಲ ವೈಷ್ಣವರಲ್ಲೂ ಭಕ್ತಿ ಮಾಡಬೇಕು ವಾಯುದೇವರು ಹಾಗೆ ತಮಸ್ಸಾಗಬೇಕಾದ್ರೆ ಹರಿದ್ವೇಷ ಅಲ್ಲ ಹರಿಭಕ್ತರಲ್ಲೂ ದ್ವೇಷ ಮಾಡಬೇಕು ನಮ್ಮಪ್ಪ ಎರಡು ಮಾಡಿಬಿಟ್ಟು ಹರಿದ್ವೇಷ ಹರಿಭಕ್ತ ದ್ವೇಷ ಮಾಡೋದು ನಾಳೆ ತಮಸ್ಸು ಕಳಿಸ್ಬೇಕಾಗತ್ತೆ ಅಂತ ನಾಳೆ ಏನಂತಾರೆ ಏನು ಸ್ವಾಮಿ ಅದು ದೊಡ್ಡ ಭಕ್ತನಾದ ಪ್ರಕರಣದ ಅವರಪ್ಪನ ತಮಸ್ಸು ಕಳಿಸ್ತಾ ಅಂದರೆ ಅಪ್ಪಿಗೆ ಬರುದು ತಸ್ಮಾ ಪಿತಾಮಿ ಪುಯೇತ ದುರಂತ ದುಸ್ಸರಾದಗ ನೋಡಿ ತಂದೋಸ್ರ ಏನು ಕೇಳಿಲ್ಲ ನಮ್ಮ ತಂದೆ ದೇವಕ್ಕೆ ಪಾಪನ ಬಿಡುಗಡೆ ಆಗಲಿ ಸ್ವಾಮಿ ನರಕ ಆಗೋದು ಬೇಡ ಅಂತಾರೆ ಎಷ್ಟು ತಂದೆ ಭಕ್ತಿ ಮಾಡ್ತೀಯಪ್ಪ ನೀನು ನಿಮ್ಮಪ್ಪ ನೀವು ಬೇರೆ ಪ್ರಯತ್ನ ಮಾಡಿದ ಅದು ನಿಮ್ಮಪ್ಪ ಮೋಸ ಪ್ರಯತ್ನ ಮಾಡ್ತೀಯ ಅಷ್ಟೇ ನೀವು ನಿಮ್ಮಪ್ಪ ಒಬ್ಬನೇನಪ್ಪ ತ್ರಿಸತ್ತವಿ ತಾತ್ಪರ್ಯ ತ್ರಿಸತ್ವಿ ಭೂತಾಭೂತ ನಿಮ್ಮಪ್ಪನ ಒಬ್ಬನಿಯಾಗಿ ನಿರ್ಧಾರ ಮಾಡ್ತೀಯಪ್ಪ 20 ಕೂಡ ಉದಾಹರಣೆ ಹೋಗ್ತಾರೆ ಏನು 20 ಕೂಡ ಎಲ್ಲ ಆಯ್ತು ಅದನ್ನೆಲ್ಲ ನೋಡಿ ಬ್ರಹ್ಮದೇವರು ಅವ್ರ ಮಗ ಮರೀತರಿಸು ಅವ್ರ ಮಗ ಕಶ್ಯಪರು ಅವ್ರ ಮಗ ಹೆಣ್ಣು ಅವ್ರ ಮಗ ಪ್ರಜ್ಞೆ 5 ಅಂತಾರೆ 20 ಮೇಲೆ ಎಲ್ಲ ಆಯ್ತು ಅದೇ ತಾತ್ಪರ್ಯ ಜನ್ಮ ಅಂದ್ರೆ ಬಿದ್ದರೆ ಸಹ ಅಂತ ಹೋಗ್ಬೇಕು ಎಷ್ಟೋ ಜನ ಕಳೆದೋಗಿದೆ ಏನು ಮುಂದೆ ಎಷ್ಟು ಜನ ಬರ್ತದೆ ಇವೆಲ್ಲ ಸೇರಿಸ್ಕೊಂಡು 20 ಬಿದ್ದರೆ ಮುಕ್ತರ ಆಗ್ತಾನಪ್ಪ ಇವರು ಉದ್ದೇಶ ಆಗಿಲ್ಲ ಬ್ರಹ್ಮದೇವರು ಪಟ್ಟಾಭಿಷೇಕ ಮಾಡಿ ನಾನೇ ನಮಸ್ಸಿದ್ದಾರೆ ಭಾಗ ಲೋಕಂ ಪುರಾಣ
ಸುಮಂತ್ರ ಪಾಂಡವರಣಿ. ಬ್ರಾಹ್ಮಣ ಮುಂದಕ್ಕೆ ಬರೋದಿಲ್ಲ, ದಕ್ಷಿಣ ಬರೋದಿಲ್ಲ, ನಾನು ಇದ್ದ ಬರ್ತಾನೆ ಹೇಳ್ತಾನೆ ವಸಿಷ್ಠಾದರ್ಶ. ಯಾಕೆಂದ್ರೆ ಕೃಷ್ಣನಲ್ಲಿ ಇರ್ತಾನೆ ಕೃಷ್ಣನು. ಎಷ್ಟು ಮಂತ್ರ ಕೃಷ್ಣ ಸೋದರತ ಮಗ ತಿರಸ್ಕಾರ ಮಾಡ್ಬೇಡ. ಮೌನೇನ ಭಕ್ತಿಯ ವರ್ಷ ಏನು ಕೋರಿರ್ತಾನ, ಮೌನದಿಂದ ಭಕ್ತಿಯಿಂದ ನೋಡ್ಕೊಂಡು ದೇವರು ಆರಾಧನೆ ತುಂಬ ಸಂತೋಷ. ಇನ್ನು ಬರೆಯದಾಗಿ ಸ್ವತಂತ್ರದಲ್ಲಿ ತ್ರಿಪುರಾಸ ಮಾಡೋ ವೃತ್ತ ಅಂತ. ತ್ರಿಪುರ ಯಾರು ವೃದ್ಧ ಅಲ್ಲ, ವಸುದೇವ ಸಂಹಾರ ಮಾಡಿದವನ್ನ ಭಾಗವತಲ್ಲಿ ಮಹಾಭಾರತ ಕನೆಕ್ಷನ್ ಕೊಡಬೇಕು. ದೊಡ್ಡದಾಗಿ ಕೊನೆಯ ಸ್ವಾಮಿ ಸ್ವಾಮಿ ಸ್ವಲ್ಪ ಸನಾತನ ಧರ್ಮಿ ಸ್ವಾಮಿ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸನ್ನ ನಾಲ್ಕು ಧರ್ಮ. ಬ್ರಹ್ಮಚಾರಿ ಗುರುಕುಲೆ ವಸೇ ದಾಂತೋ ಭವಿಷ್ಯತಿ ಎಂಟು ವರ್ಷ ಕೊಟ್ಟರೆ ನಾಲ್ಬೇಕು. ನೀವು ನಾನೇ ಬೇಕು ಅಂದ್ರೆ ಐದು ವರ್ಷಕ್ಕೆ ಮಾಡಬೇಕು. ದೊಡ್ಡವರಿಗೆಲ್ಲ ಬ್ರಹ್ಮ ದಾಸರ ದಾಸರಾಮಿಗಳೆಲ್ಲ ಐದನೇ ವರ್ಷ ಒಬ್ಬನೇ ನಾನು ಬಟ್ ನಾನು ಬರ್ಬೇಕು. ಹನ್ನೆರಡು ವರ್ಷ ಗುರುಕುಲಾಸ ಮಾಡಬೇಕು. ಇಪ್ಪತ್ತು ವರ್ಷ ಆಯ್ತು ಬ್ರಹ್ಮಚಾರ ಧರ್ಮಗಳೇ ಬೇರೆ ಇದೆ. ಅವನು ಎಷ್ಟು ಓದ ಈ ಕಡೆ ಗಮನ ಇಡಬೇಕಷ್ಟೇ. ನಂತರ ಅವನು ಗೃಹಸ್ಥಾಶ್ರಮ ಆಗ್ತಾನೆ ಧರ್ಮಗಳು ಪಾನಪ್ರಸಾದ ಸನ್ಯಾಸ ನಾಲ್ಕು ಜನ ಹೇಳ್ತಾರೆ. ಗೃಹಸ್ಥನ ಕರ್ತವ್ಯಗಳೇನು ಕಲಿಯುಗದಲ್ಲಿ ಕಲಿಯ ಯಜ್ಞಾಗ ಹೇಳಿಲ್ಲ ಪಿತೃಗ್ನಿ ನಾ ಆಂತರಿಕವಾಗಿ ನೀವು ವ್ರತ ಬಿಟ್ಟರೆ ದೋಷ ಬರೋದಿಲ್ಲ ಬಿಡಬೇಕು ಅಂತ ಅರ್ಥ ಅಲ್ಲ. ಶಾಂತ ಬಿಟ್ಟರೆ ನರಕ ನರಕ ಆಗ್ಬಿಡ್ತೀನಿ. ಅದು ಮುಖ್ಯ ಕರ್ತವ್ಯ ಗೃಹಸ್ಥನಿ ಇದರೊಳಗೆ ಏನು ಮಾತಾಡ್ತು ಕೇಳಿ. ಶ್ರದ್ಧೆಯ ಕ್ರಿಯಮಾನ ಕರುಣ ಶಾಂತನಿ ಸರ್ವಟ್ಟು ಅಡುಗೆ ಮಾಡಿ ಕಲಿಯಲ್ಲ ಶಾಂತನಿ ಶ್ರದ್ಧೆಯನ್ನು ನಾನು ಇಷ್ಟು ಇರೋದು ಮೋಸ ಮಾಡ್ಬಿಡಿ. ಅಕ್ಷರ ಸಂಬಳ ಬರುತ್ತೆ ಪುಳಿ ಹತ್ತಿರ ಮಾಡ್ತೀನಿ ಹತ್ತು ರೂಪಾಯಿ ಕೊಟ್ಬಿಡೋಣ ಸಂಬಳ ಲಕ್ಷ ರೂಪಾಯಿ ಬರುತ್ತೀನಿ ಇರೋದು ಮೋಸ ಮಾಡೋದು ಅಷ್ಟೇ ಸಾಲ ಮಾಡಿ ಹೇಳಿ ಶಾಸ್ತ್ರದಲ್ಲಿ ಶಾಂತಿ ಯಾರು ಕರಿಬೇಕು. ಇದು ನಾನು ಬಹಳ ಹಿಂದೆ ಗೊತ್ತಿದೆ. ಒಂದು ಗ್ರಂಥ ಬರೆದಾರೆ ವಿಜಯದಾಸರು ಪೈತೃಕ ಸುಳಾದಿ ಎಂದು ಗ್ರಂಥ ಬರೆದಾರೆ. ಹೂ ಆರ್ ಅನ್ಫಿಟ್ ಇನ್ವೆಂಟ್ ಶಾಧ ಐವತ್ತೊಂದು ಜನ ಕೊಟ್ಟಿದ್ದಾರೆ ಡಿಸ್ಕ್ವಾಲಿಫಿಕೇಷನ್ ಐವತ್ತೊಂದು ಜನ ಕೊಟ್ಟಿದ್ದಾರೆ ಅಂತ ಒಂದು ಕರಿಬಾರ್ದು ಗೆಲ್ಲು ಹುಡುಕಂತವ್ರನ್ನ ಸರಿಯಾದವ್ರನ್ನ ದೌದೇವೇ ಪಿತೃಕಾರ್ಯೇ ತ್ರೀ ಎಲ್ಲ ವಾಕ್ಯ ಏನ ಡೌಟ್ ಇದ್ರೆ ಕೇಳ್ಬೋದು ಅಷ್ಟೇ. ಈಗ ಅನೇಕ ಅರ್ಥ ದೌದೇವೇ ಪಿತೃಕಾರ್ಯೇತ್ರಿ ಒಂದರ್ಥ ಹಬ್ಬ ಹರಿದಿನದಲ್ಲಿ ಇಬ್ಬರು ಬ್ರಾಹ್ಮಣ ಕರಿ ಪಿತೃಕಾರ್ಯದಲ್ಲಿ ಮೂರು ಜನ ಕರಿ ಒಂದರ್ಥ ದೌದೇವೇ ಪಿತೃಕಾರ್ಯೇತ್ರಿ ವಿಶೇಷ ಸ್ಥಾನದಲ್ಲಿ ಇಬ್ಬರು ಕೊಡಿಸ್ಬೇಕು ಪಿತೃ ಸ್ಥಾನದಲ್ಲಿ ಮೂರು ಒಟ್ಟು ಐದು ಜನ ಸಾಧ ಕೇಳ್ಬೇಕು. ಇವ್ರು ಸಾಧದ ಬಗ್ಗೆ ಯಾರು ಉಪನ್ಯಾಸನೇ ಮಾಡಿಸೋದಿಲ್ಲ ಎಲ್ಲ ಒಂದು ಕೇಳಿದ್ರೆ ಸಾಧ ಬಗ್ಗೆ ಉಪನ್ಯಾಸ ಒಂದು ವಾರ ಮಾಡಿಸಿ ಅಂತ ಗೊತ್ತಾಗುತ್ತೆ ಜನಕ್ಕೆ. ನಾನು ದಂಡ ತಿಳ್ಕೊಳ್ತೀನಿ ನಿಮ್ಗೆ ಹೇಳಿ ತಿಳ್ಕೊತೀನಿ ನಾನು ಕೂತ್ಕೊಂಡು ನಿಮ್ಮ ಸಾವಿರ ವಿಷಯ ಇದೆ ನೀವೇ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಹರಿವಂಶ ತೆಗೆದು ನೋಡಿ ಗೊತ್ತಾಗುತ್ತೆ. ಕಲಿಯುಗದಲ್ಲಿ ಹಸ್ತಶಾಂತ ನಿಷೇಧ ಮಾಡಿದ್ದಾರೆ ಪ್ರತ್ಯಕ್ಷ ಭಾವನೆ ಕೂಡಿಸ್ಬಾರ್ದು. ಯಾಕೆಂತಂದರೆ ಅದೇ ಕ್ವಾಲಿಫಿಕೇಶನ್ ನೋಡಿ ಇದು ಕೂಡಿಸಬೇಡ ಅಂತಿಲ್ಲ ಕೂಡಿಸ್ಬೇಕಿಲ್ಲ ಅಂತಿಲ್ಲ
ಅರ್ಹತೆ ಎಷ್ಟಂತಾರೆ ಹುಡುಗಿ ನೋಡೋಣ ದಿವಸ ಅದನ್ನು ಕಮಿಷನ್ ಏಜೆಂಟ್ ದೂರ ಇರ್ತಾರೆ ಎಷ್ಟು ಪರಾಶ್ಚಿತ ಮಾಡ್ಕೋಬೇಕು ಹಸ್ತಶಾತ ಮಾಡಿಕೊಂಡು ನದಿಗೊಂದು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಕಾಶಿಗೆ ಹೋಗ್ಬೇಕು ಆ ದುಡ್ಡು ಶಾಂತ ಮಾಡ್ದಂಗೆ ಕೊಡ್ಬೇಕು ಅವನು ಅವತ್ತು ಮನೆಗೆ ಹೋಗಬಾರ್ದು ಅಂದರೆ ದೇವಸ್ಥಾನದೆಲ್ಲ ಸತ್ಯ ಮಲ್ಕೊಂಡಿರ್ಬೇಕು ಅವನು ಬೆಳಗ್ಗೆ ಎದ್ದು ಕಾ ನದಿ ಸ್ನಾನ ಒಂದು ಲಕ್ಷ ಗಾಯತ್ರಿ ಮಾಡ್ಕೊಂಡು ಮಾಡ್ಕೊಂಡು ಮನೆಗೆ ಬರ್ಬೇಕು ಅವನು ನೀವು ಒಬ್ಬರನ್ನು ತೋರಿಸ್ತಾರೆ ಇಂಥ ಶುದ್ಧಿ ಇರೋ ಒಂದು ದಿವಸ ಯಾಕೆ ಹಠ ಮಾಡ್ತಾರೆ ಬ್ರಾಹ್ಮಣ ಕೊಡಿಸ್ಬೇಕು ಅವನು ತರ್ವೇ ಬ್ರಾಹ್ಮಣ ಮಾಡಿ ಮಹಾಪುಣ್ಯ ಬ್ರಾಹ್ಮಣ ಅದಕ್ಕೆ ಬಹುದೇವೇ ಪಿತೃ ಕಾರ್ಯ ಇದ್ರಿ ನಾಟ್ ಲೆಸ್ ದನ್ ಐದು ಜನ ಬ್ರಾಹ್ಮಣ ಶಾಂತಾರ ಹೇಳ್ಬೇಕು ಒಬ್ಬರಿಗೂ ಹೇಳೋದಿಲ್ಲ ಬೇರೆ ವಿಷಯ ಎಲ್ಲ ಎಲ್ಲ ಉಂಟಾರೆ ಹೋಗ್ತಾನೆ ಸನ್ಯಾಸಿ ಆದವನು ಸನ್ಯಾಸ ಆದಮೇಲೆ ತಿರ್ಗಾ ರಿಟರ್ನ್ ಟಿಕೆಟ್ ತಂತಿರೋ ಗೃಹಸ್ಥ ಮದುವೆ ಮಾಡ್ಕೊಂಡು ಹೋಗಬಾರ್ದು ನನ್ನ ಮಾತಾಡ ವಾಕ್ಯ ಹಾಂ ಮಾಡಿಕೊಂಡ್ರೆ ವಿಶ್ವಾಯಾಮ್ ಜಾಯತೆ ಕ್ರಿಮಿ 60,000 ವರ್ಷ ಮನದಲ್ಲಿ ಹುಳುವಾಗಿ ಬಿಡ್ತಾನು ಯಾರು ಸನ್ಯಾಸ ಆಗಿದ್ದವ ತಿರ್ಗಾ ಮದುವೆ ಮಾಡಿಕೊಂಡ್ರೆ ಸಂಗೀತ ಕಚೇರಿ ಮಾಡಿದರೆ ಅಂತವೆಲ್ಲ ಮನದ ಹುಳುವಾಗಿ ಬಿಡ್ತಾನೆ 60,000 ವರ್ಷ ಹುಡ್ತಾನೆ ಸ್ವರ್ತಿ ವಾಕ್ಯ ಯಾರು ಹೇಳೋ ದಿವಸ ಕೊನೆಯದಾಗಿ ನಾರದರ ಜನ್ಮ ಹುಡ್ತ ಅಂತ ಎಂಟನೇ ಸ್ಕಂದದಲ್ಲಿ ಲಕ್ಷಣಕ್ಕೆ ಭಾಗವತ ಲಕ್ಷಣ ವಂಶೋ ಮನ್ವಂತರಾಣಿಜ ಅಂತ ಹೇಳಿದೆ ಒಂದು ಲಕ್ಷಣ ಇಲ್ಲಿ ಬ್ರಹ್ಮದೇವರು ಒಂದು ಹಗಲಿಂದ 12 ಗಂಟೆಯಲ್ಲಿ 14 ಜನ ಕಾಲ ಅವರು ಕಾರ್ಯ ಮಾಡಿಬಿಡ್ತಾರೆ ಒಬ್ಬ ಮನ್ಮಿಗೆ 81 ಮಹಾ ಯುವಕರು ಕಳೆಯಬೇಕನ್ನು ಇಲ್ಲಿ 14 ಜನ ಕಥೆ ಹೇಳ್ಬಿಡ್ತಾನೆ ಸ್ವಾಯಂಭವ ಸಾರವಚಸ ಇದೆಲ್ಲ ಹೇಳ್ತಾನೆ 4 ವಿಷಯ ಅಷ್ಟಮಸ್ಕಂದಿರಿ ಒಂದು ಗಜೇಂದ್ರ ಉಪಾಖ್ಯಾನ ಸೌಂದರ್ಯಮಂಥನ ವಾಮನಾವತಾರ ಮತ್ಸ್ಯಾವತಾರ 4 ವಿಷಯ ಸಂಕ್ಷೇಮ ತತ್ರ ಭಜಗ್ನೇ ಭಗವಾನ್ ಹರಿಣ್ಯಾಂ ಹರಮೇ ಸಹ ಹರಿನಿತ್ಯಾಹುತೋ ಯೇನ ಗಜೇಂದ್ರೋ ಮುಚಿತೋ ಗ್ರಹಾತ್ ಬಾದರಾಯಣರೇ ದತ್ತೆ ಶ್ರೋತಮಿಚ್ಛಾಮಿಹೇ ವಯಂ ಹರಿನಿತಾಗ್ರ ಮಹಾಪುಣ್ಯಾ ಧನ್ಯಾ ಸ್ವಸ್ಥಯನ ಶುಭಂ ತಾಮಸಾನಂತರದಲ್ಲಿ ಹರಿಣಿ ಹರಿಮೆ ಅಂತ ದಂಪತಿ ಇವರು ಅವತಾರ ಮಾಡೋದು ಹೆಸರು ಹರಿ ಅಂತ ಅನೇಕ ಗೊತ್ತಿಲ್ಲ ಅವತಾರ ಕಾರ್ಯವೇನು ಗಜೇಂದ್ರನನ್ನು ಮೊಸರಿನ ಬಿಡಿಸ್ತಾ ಕಥೆಯಲ್ಲಿ ಗೊತ್ತಿದೆ ಈ ಮೊಸಳೆ ಯಾರು ಆನೆ ಯಾರು ಕಥೆ ಗೊತ್ತಿದೆ ಕಥೆ ಅಮುಖ್ಯ ತತ್ವ ತಿಳ್ಕೊಂಡು ಇದನ್ನು ದೇವರ ತಾನೇ ಒಪ್ಪಿಸ್ತಾನೆ ತ್ರಿಕೂಟಾಚಾರಂತ ಪರ್ವತ ದೊಡ್ಡ ವನ ಎಷ್ಟು ವರ್ಣನೆ ಮಾಡ್ತಾರೆ ಅವನು ಡಿಕ್ಷನರಿ ಬರಬೇಕು ನೀವು ಯಾವ ಹಣ್ಣು ಬೇಕು ನಿಮಗೆ ಯಾವ ಕಾಯ ಬೇಕು ಯಾವ ಹೂ ಬೇಕು ಯಾವ ಗಿಡ ಬೇಕು ಬೇರೆ ಡಿಕ್ಷನರಿ ಮಾಡಬೇಕು ಅಷ್ಟು ವಿಷಯ ಕೊಡ್ತಾನೆ ಅಲ್ಲಿ ಒಂದು ಆನೆಯ ಗುಂಪಿದೆ ಅದಕ್ಕೆ ಸಂಸಾರ ಎಲ್ಲ ಇದೆ ನಿತ್ಯ ಬರ್ತಾನೆ ನೀರು ಕುಡಿಯುತ್ತೆ ಮನೆಗೆ ಹೋಗ್ತೀನಿ ಒಂದು ದಿನ ಆನೆ ಇಳಿದಿದೆ ನೀನು ಮೇಲೆ ಬರಬೇಕು ಒಂದು ಮನಸ್ಸಲ್ಲಿ ಎಳಿತಾನೆ ಓ ಅಂತ ಕೂಗ್ತಾ ಇದೆ ಎಲ್ಲ ಪ್ರಯತ್ನ ಮಾಡಿದ್ರು ಬಿಡಿಸೋಕ್ಕಾಗಲಿಲ್ಲ ಎಷ್ಟು ದಿವಸ ಅದು ಇದ್ದ ಸಮಾಸಹಸ್ರಮಿ 1,000 ವರ್ಷ ಇದ್ದಾಗಿದೆ ಮೊಸಳೆಗೆ ಆಮೇಲೆ ಆ ಜ್ಞಾನ ಬಂತೀನಿ ಅಯ್ಯೋ ನನ್ನ ಹೆಂಡ್ರ ಮಕ್ಕಳು ಕಾಪಾಡ್ತಾರೆ ಅಂದ್ಕೊಂಡು ಅವರು ಬದುಕಿದ್ರೆ ಅಷ್ಟೇ ನಾನು ಸತ್ತ ಹೇಳ್ಬಿಟ್ಟು ಅವ್ರಿಗೆ ಏನಾಗಬೇಕು ಅದನ್ನೆಲ್ಲ ನಾನು ಹೇಳೋದು ನನ್ನ ಮಾತಲ್ಲ ಆನೆ ಹೇಳೋ ಮಾತು ಜನನಿ ಜನಕಾತ್ಮ ಜನಿಕಾದವರು ದೇಹಾ ಬಾಂಧವರು ಅನುಕೂಲ ವಿದ್ದಾಗತಿಹಿತರವರು ನಿಮಿತ್ತ ಮೊದಲಿಗೆ ಅವರ್ಯಾರು ಅವರಿಗೆ ನಾವ್ಯ ನಿಮಿತ್ತ ದೇಹ ನನ್ನ ಯಾರ ಗತಿ ಸ್ವಾಮಿ ನೀನು ಜಗತ್ತಿ ಗತಿಯಪ್ಪ ನೀನು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಸರೋವರದಲ್ಲಿ ಕಮಲ ಬೇಕಾಗಿ ಬಿಟ್ಟಿದೆ ನನ್ನ ಸೊಂಡಲ್ಲಿ ಕಿತ್ಕೊಂಡ್ಬಿಡ್ದು ಹಿಡ್ಕೊಂಡು ಸೊಂಡ ನೆಲೆ ಇತ್ತು ಕೂಗ್ತಾ ಅದ್ಭುತ ಸ್ತೋತ್ರ ಭಗವತೇ ತಸ್ಮೈ ಯತೇ ಚಿತ್ತಾತ್ಮನೆ ಪುರುಷಾಯ ಆದಿಬೀಜಾಯ ಪರೇಶಾಯ ಅಭಿಧೇನಹಿ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಏದಂ ಸ್ವಯಂ ಯೋಸ್ಮಾನ್ ಪರಸ್ಮಾಚ ಪರ ತಂ ಪ್ರಬದ್ಧೇ ಸ್ವಯಂಭೂ ಯಶಬ್ದದ 7 ಭಕ್ತರು ಇಟ್ಟಿದ್ದಾರೆ ನಿಮ್ಮ ಸತ್ಯಾತ್ಮನ ಸರಿ ತಿಂಗಳ ಕೇಳಿದ್ದೀನಿ ಬರೀ ಗಜೇಂದ್ರ ಮೋಕ್ಷ ಕೇಳಿ ಕಣ್ಣು ನೀರು ಬರೋ ಅಂಥ ಅದ್ಭುತವಾದ ಅರ್ಥಗಳನ್ನು ಟಿಪ್ಪಣಿಕಾರ ವಾಕ್ಯವತ್ತ ಹೇಳ್ತಾರೆ ಯಾವ ದೇವತೆಗಳು ಬರಲಿಲ್ಲ ಯಾಕೆಂದ್ರೆ ಕೂಗಿದ್ದಾರೆ ನಿನ್ನ
ನಾರಾಯಣ ನಾರಾಯಣ ಶುದ್ಧ ಆಚಾರ್ಯರು ರುದ್ರನ ಬ್ರಹ್ಮನ ಗಣಪತಿನ ಅಯ್ಯಪ್ಪನ ಯಾರೂ ಅಲ್ಲ. ಬ್ರಹ್ಮಸೂತ್ರ ಅಂತ ನಾರ ಅಂದ್ರೆ ನೀರು, ಆಪೋ ನಾರಾಯಣ ಪ್ರವೃದ್ಧ, ನಾರ ಅಂದ್ರೆ ನೀರು, ಅದನ್ನು ಯಾರು ಆಶ್ರಯ ಮಾಡ್ತಿದ್ದಾನೋ ಅವನು ನಾರಾಯಣ ಕ್ಷೇತ್ರ ಸಂದರ್ಶ. ಹಿಂದೆ ಇದು ರೈತರು ಒಪ್ಕೊಂಡ್ಕೆ ರುಪಿ ಮಾತು ಹೇಳ್ತಾನೆ ಕೃಷ್ಣ ಯಾರು ಅಂದರೆ ನಾರಾಯಣನ ಬೇರೆ ಯಾರು ಅಲ್ಲ ಅಂತ ಹೇಳ್ತಾನೆ. ರುಪಿಣಿ ಕಲ್ಯಾಣ ಕೇಳ್ತೀನಿ ದೇವರು ಬಂದಿದ್ದಾನೆ. ಸಕ್ಕರೆಯೇಣ ನಕ್ಕರ ವದನ ಇನಪಾಟ್ಯ ತಸ್ಮಾ, ಸಕ್ಕರೆಯಿಂದ ನಕ್ಕರದ ಮುಂದೆ ಕಿತ್ತು ಹೊಡೆದು ಇಲ್ಲ ಆನೇನು ಇಲ್ಲ ಮೊಸರಣ್ಣ ಯಾರಪ್ಪ ನೀನು ದೇವ್ರಿಗೆ ಗೊತ್ತೇನು ಏನು ಸ್ವಾಮಿ ಮೊಸರೇಳಿದ್ ನಾನು ಹೂವಂತ ಗಂಧರ್ವ ನಿನಗೆ ಯಾಕೆ ಬಂದಿದ್ದೆ ಒಂದ್ಸರಿ ನಾನು ವಿಹಾರಕ್ಕೆ ಹೋಗಿದ್ದೆ ದೇವಲರು ಅಂತ ಬಂದಿದ್ದರಲ್ಲಿ ಬಹಳ ಜ್ಞಾನಗಳು ನೋಡಿದ್ರೆ ಬರೀ ಮೂಳೆ ಇದೆ ಅಷ್ಟೆ ನಾನು ನನ್ನ ನಕ್ಬಿಟ್ಟೆ ನೋಡಿ ವರ್ಷಗಳಲ್ಲಿ ಸ್ವಲ್ಪ ನನಗೆ ಸೆಕ್ಷುವಲ್ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ ಬೈದ್ಬಿಟ್ಟೆ ಅಷ್ಟೇ ಇಲ್ಲ ಅವ್ರ ಕಾಲು ಹಿಡಿದು ಎಳೆದ್ಬಿಟ್ಟೆ ನಾನು ನೀರನ್ನ ಬಿದ್ದುಬಿಟ್ರೆ ಅದನ್ನು ಶಾಪ ಕೊಟ್ಟು ನಮ್ಮನೆ ನೀರನ್ನ ಬಿಡಿಸಿ ಅಲ್ಲೇ ವಾಸ ಮಾಡಿ ಎಷ್ಟು ಕಾಲ ಆಯ್ತು ಗೊತ್ತಿಲ್ಲ ಸ್ವಾಮಿ ನೀನು ಅನುಗ್ರಹ ನೀನಪ್ಪ ನೀನು ಅಯ್ಯೋ ನನ್ನ ಕತೆ ಯಾಕೆ ಹೇಳ್ತೀವಿ ಸ್ವಾಮಿ ಇಂದ್ರದಿಮ್ಮಾಂತ ಮಹಾರಾಜ ನಾನು ಎಲ್ಲ ಓದ್ಕೊಂಡಿದ್ದೆ ದೇವ್ರ ಪೂಜೆ ಮಾಡ್ತಾ ಇದ್ದೆ ಒಂದು ನಾಗಸ್ತರೇ ಬಂದರು ಚೆನ್ನಾಗಿ ತಿಳ್ಕೋಬೇಕಿದೆಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಸಂಧಾರ ಮಾಡಬೇಕಾಗಿದ್ದರೆ ಮೌನ ಅಂದ್ರೇನು ನಿಮ್ಮ ಕೂತಿರೋದಲ್ಲ ದೇವ್ರ ಶರ್ಟ್ ಬೇರೆ ಮಾತಾಡಬಾರ್ದು ಅಷ್ಟೇ ಮನನ ಮೌನ ನನಗೆ ಅರ್ಥ ಗೊತ್ತಿಲ್ಲ ಅಗಸ್ತ್ಯ ಬಂದ್ರಲ್ಲ ಹ್ಞೂ ಮಾತಾಡಬಾರ್ದು ಎಂಥ ಮಹಾನ್ವಾರ ಅಗಸ್ತ್ಯರು ಅವ್ರ ಗಡಿಗೆಯಿಂದ ಹುಡ್ದವರು ಮುಂದೆ ಪರ್ವತನ ಬಬ್ಬಿಸೋರು ಅವರು ದೊಡ್ಡ ಒಂದು ಯಾರಬೇಕಾದ ಪೆಂಟ್ ಮಾಡಿ 100 ಪೇಜ್ ಬರ್ಕೊಡ್ತಿರ್ಬೇಕಾರೆ ನಮ್ಮ ಸಪ್ತರ್ಷಿಗಳ ಬಗ್ಗೆ ಯಾರು ಪೆಂಟ್ ಮಾಡಿಸ್ತೀರಾ 100 ಪೇಜ್ ಬರ್ಕೊಡ್ತೀವಿ ಸಪ್ತರ್ಷಿಗಳ ಬಗ್ಗೆ ಅವರು ಶಾಪ ಕೊಟ್ಟು ಇಲ್ಲ ಅಲ್ಲ ಮೌನ ಅರ್ಥ ಗೊತ್ತಿಲ್ಲ ನಿಮಗೆ ಕೌಂಜರಿಂಗ್ ಯೋನಿಮ ಅಶ್ವಥ ಮೌನ ಅಂದೆಲ್ಲ ಮಾತಾಡದಿರೋದು ನೀನು ಹಾನಿಯಾಗುವ ಶಾಪ ಕೊಟ್ಟು ಸ್ವಾಮಿ ಸ್ತೋತ್ರ ಮಾಡಿದ್ದೇನೆ ಒಂದು 1000 ವರ್ಷ ಇದ್ದಾಗಿದೆ ಬಿದ್ದಿದ್ದು ಯಾವಾಗಿವನು ಅನುಗ್ರಹ ಮಾಡ್ತಾನೆ ನೋಡಪ್ಪ ಏನು ಸ್ತೋತ್ರ ಮಾಡಿದೆ ನೀನು ಗಜರಾಜ ಒಳ್ಳೆ ಸರ್ವೋತ್ಶ್ರೇಷ್ಠವಾದ ಸ್ತೋತ್ರ ಅದು ಕನ್ನಡದಲ್ಲಿ ಮಾಡಿದ ದಾಸರು ಇದನ್ನು ಯಾರಿಂದ ಪಾರಾಯಣ ಮಾಡ್ತಾರೋ ಕೇಳ್ತಾರೋ ಸ್ವಪ್ನ ಸತ್ಯ ನಿತ್ಯ ಅಲ್ಲ ನಮ್ಮ ಮತ ಅಲ್ಲ ಸ್ವಪ್ನ ನೋಡಿರ್ತೀವಿ ಬೆಳಗ್ಗೆ ಹೇಳ್ತೀವಿ ಸ್ವಪ್ನ ಸುಳ್ಳು ಅಂದ್ರೆ ಅಂತ ಯಾರೋ ಒಪ್ಪಬೇಕ ಸ್ವಪ್ನ ಫಲ ಇದೆ ನೀನು ಯಾರೋ ಮತಾಚಾರ ಉದ್ದ ಬೇಕಿಲ್ಲ ರಾಮಾಯಣ ನೋಡಿ ಸೃಜಟೆ ಅಂತ ಅವ್ರು ರಾಕ್ಷಸ ಒಪ್ಪಿಕೊಂಡಿದ್ದಾರೆ ಸ್ವಪ್ನ ಸತ್ಯ ಅಂತ ಒಪ್ಪಿಕೊಂಡಿದ್ದಾನೆ ನಾವು ಒಪ್ಪೋದಿಲ್ಲ ಅಂದ್ರೆ ಹೇಳ್ಬೇಕಂದು ದುಸ್ವಪ್ನ ದುಪಶಾಂತಿ ಸ್ವಪ್ನ ಫಲ ಇದೆ ಮರೆಬಾರದು ಯಾವ ಕಾಲದಲ್ಲಿ ಇದೆಲ್ಲ ಹೇಳ್ತಾರೆ ಉಪನಿಷತ್ನ ಕೆಟ್ಟ ಸ್ವಪ್ನ ಬಿದ್ದರೆ ದುಷ್ಟಫಲ ಬರಬೇಕದು ಆದರೆ ಗಜೇಂದ್ರ ಮೋಕ್ಷ ಯಾರು ಕೇಳಿದರೆ ಆ ದುಷ್ಟಫಲ ಪರಿಹಾರ ಆಗ್ಬಿಡ್ತದೆ ದೇವರು ವರ ಕೊಟ್ಟಿರ್ತಾರೆ ಅದರಿಂದ ನಾನು ದೇವ್ ಏನು ಬೇಕಾದ್ರೆ ಮಾಡಿ ಬ್ರಾಹ್ಮಣರು ಬಂದರೆ ಅವ್ರನ್ನ ಮಾತಾಡದೆ ಪೂಜೆ ಅಂತ ತಿಳ್ಕೋಬೇಕದು ಅವ್ರ ಪಾದ ತೊಳೆಯಲ್ಲಿ ಅದೇ ಅಭಿಷೇಕ ಅವನು ದೇವ್ರ ಪೂಜೆ ಮಾಡಿ ಯಾರು ಬೇಡ ಮಧ್ಯಾಹ್ನ ಮಾತಾಡಿ ಅದೇ ವೇದ ಮಾತ್ರ ತಿಳ್ಕೋಬೇಕು ನಮಗೆ ತಲೆನೇ ಸರಿಯಾಗಿಲ್ಲ ನಾನು ದೊಡ್ಡ ಅವ್ರನ್ನೇನು ಮಾತಾಡ ಅವನು ಏನು ಗತಿ ಅಂತ ನಿಂದ್ರದ ಮನೆಗೆ ತಿಳ್ಕೊಂಡಿದ್ದೀರಾ ಇದು ನಮ್ಮ ಭಾಗವತ ಪಾಠ ಕಲಿಸ್ಕೊಡ್ತಾನೆ ನಡೆದಿದ್ದು ತಾಪಸ ನಂತರದ ಉತ್ತಮ ತಾಪಸ ಮಂತ್ರಗಳು ಹೇಳ್ತಾನೆ ಮುಂದಿನ ಮನ್ವಂತರದಲ್ಲಿ ದೇವದೇತರು ಸೇರಿ ಸಮುದ್ರ ಮಂಥನ ಮಾಡಿದರು ಅಂತ ಅಂದರೆ ಏನು ಸ್ವಾಮಿ ಇದು 1 ಲೀಟ್ರ್ ಮೊಸರು ಕಡೋಕ್ಕಾಗೋದಿಲ್ಲ ಸಮುದ್ರ ಹೇಗೆ ಕಡಿದ್ರು ಇವರು ತಿರುಗಾ ದೇವರು ಸಹಾಯ ದೇವದೇತರು ಅವ ತಂದೆ ಮಕ್ಕಳನ್ನಿಲ್ಲ ಅಂತಿಲ್ಲ ಕಷ್ಟಪಡೋ ತಂದೆ ಇವರೆಲ್ಲ ಅವರ ಮಕ್ಕಳು ಮುಂದೆ ಅಮೃತ ಸಂಪಾದನೆ ಮಾಡ್ತಾರೆ ಅಲ್ಲಿ ಅಮೃತ ಮುಖ್ಯ ಅಲ್ಲ ದೇವರು ಸರ್ವೋತ್ತಮ ಪ್ರಕಟಣೆ ಮಾಡೋಕ್ಕೋಸ್ಕರ ಕಾರ್ಯ ನಡೆದಿದೆ ಲಕ್ಷ್ಮೀ ಕಲ್ಯಾಣ ಮುಖ್ಯ ಆಗಿ ಅದನ್ನು ವಾದರಾಜ ಸ್ವಾಮಿಗಳು ಲಕ್ಷ್ಮೀ ಶೋಭಾ ಅನ್ನಂತ ಮಾಡಿದ್ದಾರೆ ಇವೆಲ್ಲ ಹಾಡ್ತೀನಿ ಅಲ್ಲಿ ಕೇಳಿದ್ರೆ ಮಹಾಪುಣ್ಯ ಬರ್ತಾನೆ ದೇವತೆಗಳು ಗೆಲ್ತಾರೆ ದೈತರು ಸೋಲ್ತಾರೆ ಒಂದ್ಸರಿ ದೇವತೆಗಳು ಪಾಪ ರಾಜ್ಯ ಇಲ್ಲ 13 ಜನ ಹೆಂಡತಿಯವರು ಕಷ್ಟಪರಿಗೆ ಒಂದಿನ ಅದಿತಿ ಆಶ್ರಮ ಬಂದರು ಪಾಪ ಏಕೆ ಆಶ್ರಮದ ಕಾಂತಿ ಇಲ್ಲವಲ್ಲ ಬಂದು ಗಂಡನ ಪೂಜೆ ಮಾಡಿದ್ವಿ ಕೂತು ಅತಿ ಯಾಕೆ ಮುಖ ಕೆಳಗೊಂಡಿದೆ ಇದು ವಿಕಲ್ಪ ಅಂತ
ಐದಾರು ಆರು ನಮಗೆ ಬೇಕಾದ ಪಾಠ. ಅದಿತಿ, ಯಾಕೆ ನಿಮ್ಗೆ ಕಳಗಂದಿದೆ? ಗೃಹಸ್ಥನಾದವನು ಏನು ಲಗ್ನ ಮಾಡ್ಕೊಂತ ಅಗ್ನಿ ಇಟ್ಟು ಅಗ್ನಿಯನ್ನು ನಿತ್ಯ ಅದನ್ನ ಉಪಾಸನೆ ಮಾಡಬೇಕು. ಎರಡು ಹೊತ್ತು ಮಾಡಿ ಎಪ್ಪತ್ತು ಮಾಡಿ ಒಂದು ಗಂಡ ಮಾಡೋಕೆ ಆಗದೇ ಇದ್ದರೆ ಹೆಂಡತಿ ಅಗ್ನಿ ಆರಿಸಬಾರ್ದು, ನೋಡ್ಕೋಬೇಕು. ಗುರುವಿನ ಅಗ್ನಿಯನ್ನು ಶಿಷ್ಯ ನೋಡ್ಕೋಬೇಕು. ನಾನು ತಪಸ್ಸಿನಂಥ ಕಾಲದಲ್ಲಿ ಇನ್ನು ಅಗ್ನಿಯನ್ನು ವ್ಯತ್ಯಾಸವಾಯ್ತಾ ಏನು ಸರ್, ಯಾಕೆ ಮುಖ ಮಾಡಿದ್ದು? ಅಥವಾ ಇಲ್ಲ, ತಪಸ್ಸಿಗೆ ಹೋಗಿರ್ತೀನಿ ನಾನು, ಯಾರೋ ಮನೆಗೆ ಬ್ರಾಹ್ಮಣರು ಬಂದ ಕಾಲದಲ್ಲಿ ನೀವು ಗೌರವ ಮಾಡಲಿಲ್ವಾ? ಅವರು ಮಾತು ನಾರ್ಚಿತ ಸಲೀಲೈರಪಿ ಪ್ರೇತರಾಜ ಗೃಹೋಪಮಾಹ. ಬ್ರಾಹ್ಮಣರು ಊಟಕ್ಕೆ ಊಟ ಕಂಡು ಯಾರು ಬ್ರಾಹ್ಮಣರು ಬರೋದಿಲ್ಲ. ಒಂದು ಲೋಟ ನೀರು ಕೊಡಿ ಸಾಕು, ಒಂದು ಚಾಪೆಯನ್ನು ಕೊಡಿಸಿ ಸಾಕು. ನಾರ್ಚಿತ ಸಲೀಲೈರಪಿ ಬಂದ ಬ್ರಾಹ್ಮಣರನ್ನ ನೀರು ಕೊಟ್ಟು ಪೂಜೆ ಮಾಡಿದೆ ಅಂತ ಕೇಳಿದ್ರೆ ಮನೆಯಲ್ಲ ಪ್ರೇತರಾಜ ಗೃಹೋಪಮಾಹ. ಪ್ರೇತರಾಜ ಯಾರು ಯಮ ಅವನು ನಾನಂದ್ರೆ ಸ್ಮಶಾನ ಸಮಾನ ಅಂತಂದು ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರೆ, ಅದ್ಭುತವಾಗಿ ಏನು ಗೃಹಪ್ರವೇಶ ಮಾಡ್ತಾರೆ. ದೇವರೆಲ್ಲ ದಿಂಗಳು ಏನಿಲ್ಲ ನನ್ನ ಮಾತಲ್ಲ ಕೇಶವರು ಮನೆ ಮನೆ ಬ್ರಾಹ್ಮಣರು ಬರ್ತಿರ್ಬೇಕು, ಸ್ವಾಮಿ ಬರ್ತಾರೆ, ಪೂಜೆ ಆಗ್ತಾರೆ, ಪ್ರವಚನ ಆಗ್ತಿರ್ಬೇಕು, ಅದಕ್ಕೆ ಮನೆ ಅಂತಾರೆ. ಅದು ಭವನ ಇಲ್ಲ ವಾತೆ ಇದೆ, ನೋಡಿ ವಾತೆ ಇದೆ, ಉಳಿದ್ರೆ ಅಷ್ಟಾಗುತ್ತೆ. ಮತ್ತೆ ಯಾಕೆ ದುಃಖ ಪಡ್ತೀಯ? ಮಕ್ಕಳಿಗೆ ರಾಜ್ಯ ಕೌಶಲ್ಯ ಸ್ವಾಮಿ ನಿಂತು ಮನೆ ಕಟ್ಟಿಯಲ್ಲ ಏನು ಮಾಡಲಿ ನಾನು ಹಾಗಂತಾರೆ. ಅಲ್ಲ ದೇವರು ಮಹಿಮೆ ಎಷ್ಟು ವಿಚಿತ್ರ. ಕೊದೇ ಗೋ ಭೂತಿ ಗೋ ಅನಾತ್ಮ ಕ್ವಜಾತ್ಮ ಪ್ರಕೃತ ಪರ ಕಸಗೆ ಪತಿಪುತ್ರಾದ್ಯಾಹ ಮೋಹೇ ಮೇ ಕಾರಣ ಕಶೋರ್ವನ್. ಅಲ್ಲ ದೇವರು ನಿಮ್ಗೆ ಎಷ್ಟು ವಿಚಿತ್ರ, ನಾನು ಇಂಥ ಮನೆಗೆ ಯಾಕೆ ಬರಬೇಕಾಗ, ಇವಾಗ ಪ್ರಶ್ನೆ ಯಾಕೆ ಮಾಡಬೇಕಾಗ, ನಾನು ಸಾಲ್ವೇಶನ್ ಹೇಳಬೇಕು. ಯಾರಿಗೆ ಯಾರಿಗರು ಜಗದೊಳು ನಾರಾಯಣ ಕೃಷ್ಣ ನಾಥನಲ್ಲದೆ ಬೇರೆ ಯಾರಿಗೆ ಯಾರಿಗೆ ಯಾರಿಗೇನು ಸಂಬಂಧ? ಹ್ಞೂ ಹರಿಚಿಂತ ಕೆಲಸ ಮಾಡೋದಿತಿ ಚೆನ್ನಾಗಿ ತಿಳ್ಕೊ. ದೇವ್ರನ್ನ ಪೂಜಾ ಮಾಡಿದರೆ ಫಲ ಬರದೇ ಹೋಗೋದಿಲ್ಲ, ಚೆನ್ನಾಗಿ ಬರೆದಿಟ್ಕೋಬೇಕು. ನೀವು ಅರ್ಜೆಂಟ್ ಮಾಡಿದ್ರೆ ಆಗೋದಿಲ್ಲ. ಹುಡುಗ ಪರೀಕ್ಷೆ ಬರೆದಾನೆ ನಾಳೆ ಬಂದು ಇಪ್ಪತ್ನಾಲ್ಕು ಗಂಟೆ ರಿಸಲ್ಟೇ ಕೊಡಲಿಲ್ಲ ಅಂದರೆ ಅದು ಇವತ್ತಿನ ಪರೀಕ್ಷೆ, ನಾಳೆ ರಿಸಲ್ಟ್ ಕೊಡೋಕ್ಕಾಗತ್ತೆ? ಕಾಲ ಕಾಯಬೇಕದು. ದೇವ್ರ ಪೂಜೆ ಮಾಡು. ನದೇವ ತೋಷಣ ವೃಥ ಹದಿನೈದು ಕೇಳ್ತೀನಿ ಏನು ಮಾಡೋದು ಸ್ವಾಮಿ ಹೇಳ್ತೀನಿ ಕೇಳಿ. ಒಂದು ಪಯೋವ್ರತ ಯಾರು ಬೇಕಾದ್ರೂ ಮಾಡುವ ಪಯೋವ್ರತ ಅಂತೀವಿ. ಯಾವ ಮಾಡ್ಬೇಕು ಸ್ವಾಮಿ? ಪಾಲ್ಗುಣಿಸಿಂದ ಪಾಂಡ್ಯದಿಂದ ದ್ವಾದಶಿ ಪೂರ್ತಿ ಮಾಡಬೇಕು. ಏನು ಮಾಡ್ಬೇಕು ಸ್ವಾಮಿ? ಅಗ್ನಿ ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿವಸ ಗುರುಗಳ ಅನುಮತಿ ಪಡೆದು ಹುತ್ತದ ಮಣ್ಣು ತಂದು ಮೃತಿಗೆ ಆಸರ್ಜ ಮಾಡಿಕೊಳ್ಬೇಕು. ಕ್ರಮಗಳು ಕಲಶ ಸ್ಥಾಪನೆ ಮಾಡಬೇಕು. ಹಾಲಿನಲ್ಲೇ ಪಾಯಸ ಮಾಡಬೇಕು, ಅದು ಚರು ಅಂತಾನೆ. ಇನ್ನು ವ್ರತ ಮಾಡೋದು ಅದನ್ನೇ ಸ್ವಲ್ಪ ತಿನ್ನಬೇಕಷ್ಟೇ. ಹನ್ನೆರಡು ದಿವಸ ಪೂರ್ತಿ ಉಪೋಳಿಕಾರ ಸ್ವೀಕಾರ ಮಾಡಬಾರ್ದು. ನಿತ್ಯ ಹನ್ನೆರಡು ದಿನ ವ್ರತ, ಹನ್ನೆರಡು ದಂಪತಿಗಳು ಭೋಜನ ಆಗಬೇಕು. ಹನ್ನೆರಡು ಜನ ದಂಪತಿಗಳು ಇಲ್ಲಾಂದರೆ ದೇವರಾನ್ ಭೋಜೇ ಪಶ್ಚಾತ್ ಇಬ್ಬರಿಗಾರು ಭೋಜನ ಮಾಡ್ತೀವಿ ಪ್ರತಿನಿತ್ಯ. ಇವರು ಹವಿಸ್ ಮಾತ್ರ ಸ್ವೀಕಾರ ಮಾಡಬೇಕು. ನೆಲ ಮೇಲೆ ಮಲ್ಕೋಬೇಕು, ತಲೆಬೇರಿಗೆ ಕೂತಿರಬಾರ್ದು, ಸಂಧ್ಯಾಕಾಲ ಮಲ್ಕೋಬಾರ್ದು, ಭಾಳ ಎಚ್ಚರಿಕೆಯಿಂದ ಇರಬೇಕು. ದೇವ್ರ ಕಥೆ ಪುರಾಣ ಕೇಳ್ತಿರ್ಬೇಕು. ಒಂದು ಮಾತು ಜ್ಞಾಪಬೇಕು, ತತ್ಕರ್ಮ ಹರಿತೋಷಣಿತು ಸಾವಿದ್ಯಾಯ ಮುಕ್ತಯೇ. ಕರ್ಮ ಅಂದ್ರೇನು, ವಿದ್ಯೆ ಅಂದ್ರೇನು, ಮಾಡಿದಲ್ಲಿ ಕರ್ಮ ಆಗೋದಿಲ್ಲ, ಇದು ಡಿಫೈನ್ ಮಾಡಿ. ತತ್ಕರ್ಮ ಹರಿತೋಷಣಿತು ಯಾವ ಕರ್ಮ ಮಾಡೋದ್ರಿಂದ ದೇವರು ಪ್ರೀತನಾಗ್ತಾನೋ ಅದಕ್ಕೆ ಕರ್ಮ ಅಂತ ಅರ್ಥ. ಒಂದು ವಿದ್ಯೆ ಇಲ್ಲ ವಿದ್ಯೆ ಆಗೋದಿಲ್ಲ, ಯಾವ ಮುಕ್ತಿಗೆ ಕಾರಣವೋ ಅದಕ್ಕೆ ವಿದ್ಯೆ ಅಂತ ಅರ್ಥ. ಒಂದು ಓದ್ಬಾಡಿ ಅಂತ ಹೇಳ್ತಿಲ್ಲ, ಹಿಂದಿನ ಮಾಡ್ಕೊಂಡು ಮುಂತೆ ಆದವನಿಗೆ ತಮ್ಮ ದಿವಸ ಆದ ಮುಂತೆ ಅಂತ ಅವು ವಿದ್ಯೆ ಅಲ್ಲ ಅಂತ ಹೇಳ್ತಿಲ್ಲ. ಮೋಕ್ಷ ಕಾರಣ ಅಂದರೆ ವಿದ್ಯೆ ಅಂತ ಅರ್ಥ. ಅಲ್ಲಿ ಮಾಡ್ತೀವಿ ಸ್ವಾಮಿ ವ್ರತ ಮಾಡ್ತಿದ್ದಾರೆ, ಇನ್ನು ಮುಗಿದೇ ಇಲ್ಲ, ದೇವರನ್ನು ದರ್ಶನ ಕೊಟ್ಟೇ ಬಿಟ್ಟ ಅಂತಾರೆ. ಅದು ಎಷ್ಟು ಅನುಗ್ರಹ ಮಾಡ್ತೀವಿ ಸ್ವಾಮಿ ನೀನು. ಅತೀತ ನೋಡ್ತಾಳೆ ಅದನ್ನು ಕೈ ಮುಗಿದ್ಬಿಟ್ಟನು. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ. ಏನು ಸ್ತೋತ್ರ ಮಾಡಿ ಸ್ವಾಮಿ, ನನ್ನಂಥ ಒಬ್ಬ ಸ್ತ್ರೀ ನನಗೆ ಶಾಸ್ತ್ರ ಪುರಾಣ ಗೊತ್ತಿಲ್ಲ, ನಾನು ಕರೆದ ತಕ್ಷಣ ಬಂದ್ಬಿಟ್ಟಲ್ಲಪ್ಪ ನೀನು. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥ ಶ್ರವಣ ಮಂಗಳ ನಾಮಧೇಯ ಎಲ್ಲ ದೇವ್ರ ಪರ. ಅದಿತಿ ನನ್ನ ಅಪೇಕ್ಷೆ ಗೊತ್ತಿದೆ,
ಮತ್ತು ಸ್ವಲ್ಪ ಕಾಲ ಕಾಯ್ಬೇಕು, ಯು ಹೇ ಟು ವೇಟ್ ಫಾರ್ ಸಮಥಿಂಗ್. ತಿರುಗಿ ದೇವರು ಮೋಸ ಮಾಡೋದಿಲ್ಲ. ಈಗ ದೈತ್ರಿಗೆ ಕಾಲ ಸ್ವಲ್ಪ ಕಾಲ ಕಳೆಯಬೇಕು, ಅನುಗ್ರಹ ಮಾಡಿ. ನಾನೇ ಅವತಾರ ಮಾಡಿ ಆಗಲಿ ಸ್ವಾಮಿ, ವ್ರತ ಮಾಡಿದ್ದು ಪಾಲ್ಗೊಳಿಸಿದ್ದು ಮಾಡಿದ್ದು, ಯಾರು ಅವತಾರ ಮಾಡಿದ್ದು ಭಾದ್ರದ ಮಾಸ ಬರೀ ಆರು ತಿಂಗಳು, ಆರು ತಿಂಗಳಾದ್ರೆ ಮುಗೋಗುತ್ತಾ ಅಂತಾರೆ. ಹೇ ಏನಂದ್ರೆ ಆರು ತಿಂಗಳು ನಾನು ಬೈತಾನೆ, ದೇವರಿಗೆ ಕಾಲ ಅದೆಲ್ಲ ಇಲ್ಲ. ಮತ್ತು ವಾಮನ ಜಯಂತಿ ಅಂತ ಮಾಡ್ತಾ ಹಾಕಿರ್ತಾನೆ ಪುರಾಣದಲ್ಲಿ, ಇದು ಪಂಚಾಂಗದಲ್ಲಿ. ಸ್ವಾಮಿ ಆವಾಗ ಎರಡೇ ಕಾಸು ಉಪವಾಸ ಶ್ರವಣೋಪವಾಸ ಬಂದ್ಬಿಡ್ತಾವೆ ಭಾದ್ರದ ಮಾಸಕ್ಕೆ, ಒಳ್ಳೆ ಮಧ್ಯಾಹ್ನ ಕಾಲ ಅವತಾರ ಮಾಡಿದ್ದಾನೆ. ವಾಮನ ಅಂದರೆ ಕುಳ್ಳ ಅಲ್ಲ, ವಾಮನತ್ವಾಚ ವಾಮನಃ, ಸುಂದರ ಶಬ್ದಕ್ಕೆ ವಾಮನ ಅಂತ ಅರ್ಥ. ಸತ್ಯಪರಾಯಣ ತೀರ್ಥ ಶ್ರೀಪಾದಕನವರು ವಾಮನ ಶಬ್ದಕ್ಕೆ ನೂರೈವತ್ತದ ಅರ್ಥ ಬರೆದಾರೆ, ನೂರೈವತ್ತದ ಅರ್ಥ ಆಯ್ತು ಬರೀ ವಾಮನ ಶಬ್ದಕ್ಕೆ. ಬರೀ ಶಬ್ದಕ್ಕೆ ಇಷ್ಟು ಅಂದರೆ ದೇವರು ಮನೆ ಇಷ್ಟಿರ್ಬೇಕು ಹೇಳಿ. ಧ್ಯಾನಾರ್ಕ ವಾಮನ ತನುವನಾಥ ಪಾಯಿ ಯಜಮಾನ ಸುರೇಶ ವಸುಧ ಆದಾನಾಯಾಸನಿಕ ಲೀನಾರ್ಥ ವಾಗ್ಭೂಷಿತ ನಾನಾ ಸದಸ್ಯಧನುಜ ಮೀನಂಕ ನಿರ್ಮಲ ನಿಶಾನಾಥ ಕೋಟಿ ರಸಮಾನಾತ್ಮಂಜಿ ಗಣ ಕೌನಿ ಕೌ ಪೀನಾ ಚಾಲೀಸ್ ಬರೀ ಕೌ ಮಂದರೇನು ಕಾ ದಂಡಕರವು ವಾಮನೇ ರೂಪ. ನಮ್ಮದು ಹುಟ್ಟಿದ ಬೆಳೆದ ಇಲ್ಲ ನೋಡಿ, ಇದು ಡ್ರೆಸ್ ಕೋಡ್ ಆಫ್ ಬ್ರಹ್ಮಚಾರಿ. ಹುಟ್ಟಬೇಕಾದ್ರೆ ಆ ರೀತಿ ಇವರಿಗೆ ಕರ್ಮ ಸಂಬಂಧವಿಲ್ಲ. ನಮಾಂ ಕರ್ಮಾಣಿ ಲಿಂಬಂತಿ ನಮೇ ಕರ್ಮ ಫಲಯಸ್ತ್ರ ಭಗವದ್ಗೀತೆ ಲೋಕದೃಷ್ಟಿಯಿಂದ ಉಪನಯನ ಮಾಡಿಬಿಟ್ರು ಆಗಲೇ ಕಶವರು ಬಂದು. ಎರಡು ಮುಖ್ಯ ಉಪನಯನದಲ್ಲಿ ಒಂದು ಗಾಯತ್ರಿ ಮುಂದೆ ಉಪದೇಶ ಸ್ವೀಕಾರ ಮಾಡಬೇಕು, ಒಂದು ಭಿಕ್ಷಾ ಸ್ವೀಕಾರ, ಎರಡು ಮುಖ್ಯ ಆದ. ಗಾಯತ್ರಿ ಮಂತ್ರ ಉಪದೇಶ ಆಗದವ್ರದ್ದು ಅವನು ಶೂದ್ರನೇನು, ಅವರು ವೇದ ಓದಬಾರ್ದು ಕೇಳ್ಬೋದು ಅಷ್ಟೇ. ಉಪೇಂದ್ರಲ್ಲಿ ಭಿಕ್ಷಾ ಸ್ವೀಕಾರ ಮಾಡದೇ ಇದ್ದರೆ ಅವನು ಬ್ರಾಹ್ಮಣನಾದ ಕೂಡ ಭಿಕ್ಷೆ ಕೈ ಎತ್ತು ಅಧಿಕಾರ ಬರೋದಿಲ್ಲ. ಅವನು ಯಾವ ಭಿಕ್ಷೆ ಬೇಕು, ಈ ಚಕ್ಲಿ ಕೋಡ್ಬಳೆ ಉಂಡೆ ಇದೆಲ್ಲ ಭಿಕ್ಷಾ ಅಂತಾನೆ. ಬಾಸು ಇಲ್ಲೇ ಇದೆ ನರ್ಮದಾ ತೀರ, ಭೃಗುಕುತ್ಸ ಅಂತ ಬಲಿ ಯಜ್ಞ ಮಾಡ್ತಿದ್ದಾನೆ. ಯಾವುದೇ ಯಜ್ಞ ಅಂದರೆ ದಾನ ಕೊಡಬೇಕು ಹೊರಟೆ ಬಿಟ್ಟರಾಗಿ. ಡ್ರೆಸ್ ಕೋಡ್ ಏನು ಬ್ರಹ್ಮಚಾರಿಗೆ, ಅಜ್ಜನದಂಡ ಕಮಂಡಲ ಮೇಖರ ಅದಕ್ಕೆ ಡ್ರೆಸ್ ಕೋಡ್ ಇದೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಯಾವ ರೀತಿ ಇರ್ತಾರೆ, ಅವ್ನು ಬಿಳಿ ಕೊಟ್ಟು ಹಾಕಬೇಕು, ಅವನು ಲಾಯರ್ ಕರಿ ಕೊಟ್ಟು ಹಾಕಬೇಕು, ಚೇಂಜ್ ಮಾಡೋಕೇನು. ಹಾಗೆ ಹೊಸ ಸಂಹಿತೆ ಅಂತಿರಲ್ಲ ನಾವು ಮಾಡಿದ್ದಲ್ಲ, ಬ್ರಹ್ಮಚಾರಿ ಹೀಗೆ ಇರಬೇಕು ಅಂತ ಕೃಷ್ಣಾಂಜನ ಇಟ್ಕೋಬೇಕು. ಪುರುಷರು ಕೃಷ್ಣಾಂಜನ ಕೂತ್ಕೊಂಡೆ ಅಂದರೆ ಅವರಿಗೆ ಸಂಧಾನ ಮಾಡಿಕೊಂಡೆ ಬರೋದಿಲ್ಲ. ಸ್ತ್ರೀಯರು ಕೂತ್ಕೊಂಡ್ರೆ ಫಲ ಹೋಗುತ್ತೆ ಅಷ್ಟೇ, ಹೆಣ್ಮಕ್ಳು ಕೃಷ್ಣಾಂಜನ ಕೂತ್ಕೋಬಾರ್ದು, ಕೂತ್ಕೊಂಡು ಫಲ ಹೋಗಲ್ಲ, ನಾವು ಕೂತ್ಕೊಂಡ್ರೆ ಫಲ ನಾವು ಬರೋದಿಲ್ಲ ಅಷ್ಟೇ. ಕೃಷ್ಣಾಂಜನ ಇರಬೇಕು, ಕಮಂಡಲ ನೀರು ನೀರಿನ ಪಾತ್ರ ಇರಬೇಕು, ದಂಡ ಇಂದ ಕೊಡೋದು ದಂಡ ಆಗಿಬಿಡ್ತು ಅಷ್ಟೇ. ವೇಷನ್ ಮುಂದ್ಕೊಂಡು ಗಂಟೆ ಕೊಡ್ತಿರಲ್ಲ ಬರೀ ದಂಡ ಅಲ್ಲ, ಆಹ್ವಾನ ಮಾಡಿರ್ತಾನೆ, ಯಾಕಪ್ಪ ಬ್ರಹ್ಮಚಾರಿ ಇದೆಯಪ್ಪ ನೀನು, ಸಮೀಪಕ್ಕೆ ಕಾಡಿಗೆ ಹೋಗ್ತೀಯಾ, ಪಿಶಾಚಿ ದೇವ್ರು ಬರ್ಬೋದು, ಈ ದಂಡ ನೋಡ್ಬಿಟ್ಟು ಹೆದರ್ಕೊಂಡು ಹೋಗುತ್ತೆ ಅದು ದಂಡ ಅಂತ. ಛತ್ರಿ ದಂಡೆ ಪುಂಡರೆ ಕಾಯಿತಾಕ್ಷು, ಛತ್ರ ಇರಬೇಕು ಯಾವಾಗಲೂ, ಪಾದರಕ್ಷೆ ಇರಬೇಕು, ಪಾದರಕ್ಷೆ ಇಲ್ಲದೇ ಇದ್ದರೆ ಬ್ರಾಹ್ಮಣ ಹೋಗುತ್ತೆ, ಬ್ರಾಹ್ಮಣ ತಿಳ್ಕೊಬೇಕು. ಬಲಿ ಎದ್ಬಿಟ್ಟ ಅಂತ ಬರಬೇಕು ಸ್ವಾಮಿ ಅವನೇನು ಅದ್ಯಮೇ ಪಿತರಸ್ತುಷ್ಟಾ ಎಂಥ ಮಾತಾನೆ. ಇವ್ರು ನನ್ನ ಜನ್ಮ ಸಾರ್ಥಕ ಆಯ್ತು ಸ್ವಾಮಿ, ಯಜ್ಞ ಪೂರ್ತಿಯಾದ ಪಿತೃ ತಮ್ಮ ಲೋಕ ಸಂಪಾದನೆ ಮಾಡ್ತಾನೆ. ತಿರುಗಿ ಅದೇ ಮಾತು ಯೋಗ್ಯ ಬ್ರಾಹ್ಮಣ ಮನೆ ಬರ್ಬೇಕು ಅವತ್ತು ಗರಿಪ್ರವೇಶ ಅಂತ ಅರ್ಥಾನೆ. ಈಗ ಬಲಿ ಅದ್ಯಮೇ ಪಿತರಸ್ತುಷ್ಟಾ ಇನ್ನು ಶ್ರಾದ್ದಲ್ಲಿ ಇನ್ನು ಯೋಗ್ಯ ಬ್ರಾಹ್ಮಣ ಬಂದರೆ ಅವತ್ತೇ ಶ್ರಾದ್ದ ಮಾಡಿ ಅಂತಿದೆ ಕ್ರಮ, ನಮ್ಮ ನಾವು ಬಂದು ತಿಟ್ಟಿ ಬಂತಲ್ಲ ಅಂತ ಹೇಳ್ಬೋದು. ನೀವು ಬೇಕು ಅಂತ ಬ್ರಾಹ್ಮಣ ಸಿಗೋದಿಲ್ಲ, ಬಂದ್ರಲ್ಲ ಶ್ರಾದ್ದ ಮಾಡಿ ಪರವಾಗಿಲ್ಲ ದೋಷ ಬರೋದಿಲ್ಲ. ದೇವ್ರ ವಿಸಾರವನ್ನು ದೇವ್ರ ಹೆಜ್ಜೆ ಮೂರಜ್ಜ ಭೂಮಿ ಅಂತ ಕೇಳಿದ್ದೆ ಅನ್ನ ತಲೆ ತಿಳ್ಕೊತಾನೆ. ಒಂದು ಪಾದದಿಂದ ಹತೋಲೋಕ ಪಾದ ಊರ್ದೊಳಗೆ ಕಳೆದ್ಬಿಡಿ ಎಲ್ಲ ಯಾ ದೊರೆ ಹೇಳ್ಕೊಂಡಿಲ್ಲ ಇಲ್ಲ ಮೂರನೇ ಜೈಲಿರಲಿ ಕಣ್ಣು ನೀರು ಗಮನಿಸಿದ್ರು ತಲೆ ಬಗ್ಗೆ ತಿಳ್ಕೊಂಡು ಬ್ರಹ್ಮಗಳು ಬಂದಿದ್ದಾರೆ ಗರುಡ ಕಟ್ಟಾದ ಸರಿ ಹೇಳಿದ್ದಾನೆ ಕೊಟ್ಟಂತೆ
ಅಂತ ಕೊಟ್ಟಿದ್ದೆ ಎರಡು ಅಂಚೆ ಕಟ್ಟ ಹಾಕಿದ್ದೆ ನಾನು. ಪ್ರಕಾಶ ರಾತ್ರಿ ಬಂದದ್ದು ಸುತ್ತಲೋಕದ ಮೊಮ್ಮಗ ನಂಬುದು ಸ್ವಾಮಿ ಆಗಲಿ ಕೂತಾನೆ ಸಿಂಹಾಸನ ರಾಮದೇವರು ಸ್ವಾಮಿ ನಾನು ಕಟ್ಟ ಹಾಕ್ತೇನೆ ನನಗೇನು ದೋಷ ಬರೋದಿಲ್ಲ ದುಃಖ ಬರೋದಿಲ್ಲ ಯಾರಿದ್ದಲ್ಲ ಆಸೆ ಇದು ಮೊಮ್ಮಗನ ಆಸೆ ಇದು ಬರೆಯೋಣ ಮಾತಾಡ ಪ್ರಕಾಶ್ ಎಲ್ಲ ನೀನು ಕೊಟ್ಟು ಆಸೆ ನೀನು ತಗೊಂಡೆ ಯಾಕೆ ಜಗಳ ಆಡಬೇಕು ಯಾಕೆ ಕಿತ್ತಾಡಬೇಕು ಅದನ್ನೆಲ್ಲ ಜಗತ್ತಿನ ಈಶ್ವರೇ ನಿಂದ ಅದನ್ನು ಲಕ್ಷ್ಮೀಪತಿ ನೀನು ಲಕ್ಷ್ಮೀದಲ್ಲ ಲಕ್ಷ್ಮೀಪತಿ ನೀನು ಅನುಕ ಮಾಡಿ ಸ್ವಾಮಿ ಬ್ರಹ್ಮದೇವ್ ಬಂದು ಒಳ್ಳೆ ಮಾತು ಹೇಳಿದ ದೇವರು ಮಾತನ್ನು ಬಲಿಚಕ್ರವರ್ತಿ ಜನ ಸುಳ್ಳು ಹರ್ಕತೆ ಮಾಡ್ತಾನೆ ಪಾತಾಳ ತುಳಿಬೇಡ ಯಾವ ನನಗೆ ಪಾತಾಳ ಕಳಿಸ್ತೇ ಇಲ್ಲ ಸುತಲಂ ಸರ್ಗವೇ ಪ್ರಾರ್ಥೆಂ ಭೂಲೋಕ ಬಿಟ್ಟರೆ ಆತಾಳ ಮೀತಾಳ ಸುತಲ ಮೂರನೇ ಲೋಕದ ಇವತ್ತು ಬರಿಚಕ್ರ ಅಲ್ಲಿ ನಾನು ಪಾತಾಳದಲ್ಲ ಬರಿಪಾಠ ಮಾಡ್ತಾರಲ್ವಾ ಒಂದು ದಿವಸ ಪರ್ಮಿಷನ್ ಕೊಡ್ತಾನೆ ವರ್ಷಕ್ಕೆ ಬಲಿಚಕ್ರದ ಬಂದು ತನ್ನ ರಾಜ್ಯ ನೋಡ್ಕೊಂಡು ಹೋಗ್ತಾನೆ ಅಂತ ಶಾಸ್ತ್ರ ಇದು ವಾಮದೇವರ ಚರಿತ್ರೆಯನ್ನು ಪೌರ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ದೇವತಾ ಪಿತೃಕಾರ್ಯ ಮನುಷ್ಯಕಾರ್ಯ ಶ್ರವಣ ಅವಶ್ಯ ಮಾಡಬೇಕದು ದೈವೇ ಪಿತೃಯೇಥ ಮಾನುಷೇ ಯಾರು ಮಾಡಿ ತಿಥಿ ಮಾಡೋದು ಕಷ್ಟ ಪುರಾಣಿಸ ಕೂತ್ಕೊತಾರೆ ವಾಮಚತ್ರ ಕೇಳಬೇಕು ಮಹಾಪುಣ್ಯ ಬರ್ತಾನೆ ಮತ್ಸ್ಯಾವತಾರ ಕೊನೆ ಒಂಬತ್ತನೇ ಸ್ಕಂದದಲ್ಲಿ ಸೂರ್ಯಚಂದ್ರ ಅಂಶವನ್ನು ತಿಳಿಸ್ಕೊಡ್ತಾನೆ ವಯಸ್ಸಿನ ಮನವು ಕೇಳಿದರೆ ಒಂದು ಹತ್ತು ಜನ ಗಂಡು ಮಕ್ಕಳಾಗಿ ಮುಂಚೆ ಒಂದು ಸಣ್ಣ ಕಥೆ ನಡೆದಿದೆ ಸಂತಾನವಿಲ್ಲ ವಸಿಷ್ಠ ಪುರೋಹಿತರು ಯಜ್ಞ ಮನಸ್ಸಾದನು ನಾಳೆ ಪೂರ್ಣಾಂತಿ ಆಗಬೇಕದು ಹೆಂಡತಿ ಬಂದು ಏನಮ್ಮ ವಯಸ್ಸಿನ ಮನವು ಪತ್ನಿ ಅವನೇ ಶ್ರಾದ್ದೇವ ಅಂತ ಸರ್ ಅವನೇ ಮಸಾತನ ನೋಡಿದನು ನಮ್ಮ ಅನ್ನ ಹಾಕೋಣ ಅವನೇ ವಯಸ್ಸು ಅವನಂತಾರೆ ಅಲ್ವಾ ನಾವು ಬದುಕಿದ್ದು ಅವನಿಂದ ಎಷ್ಟು ಜನಕ್ಕೆ ಗೊತ್ತೀನಿ ಸ್ವಾಮಿ ಏನು ನನಗೆ ಹೆಣ್ಮಗು ಬೇಕು ಅಂತ ಕೇಳಿಬಿಟ್ಟವಳು ರಾಜ ಮಾಡಿ ಗಂಡುಮಗು ಸರಿ ಹೆಣ್ಮಗು ಹಣೆ ಬರ ಯಜ್ಞ ಆಯಿತು ಹೊಡ್ ಹೊಡ್ತಾರೆ ಹೆಣ್ಮಗು ಹೊಡ್ಬಿಡಿ ಏನು ಸ್ವಾಮಿ ಇದು ನಾನು ಕೇಳಿದ್ರೆ ಗಂಡುಮಗು ಯಾಕೆ ಹೆಣ್ಣಾಯಿತು ಏ ನಮ್ದು ಹೆಂಗಿನಪ್ಪ ಇದು ಹೋತ್ರ ದೋಷ ಅಂದರು ಯಜ್ಞ ಬೇರೆ ರಾಮಾಯಣ ಕೇಳಬೇಕು ಅದಕ್ಕೋಸ್ಕರ ಹೋತ ಉದ್ಘಾತ ಯಜಮಾನ ಪತ್ನಿ ಸದಸ್ಯ ಎಲ್ಲ ಬೇರೆ ಬೇರೆ ಅವರು ಪೋರ್ಟ್ಫೋಲಿ ಮಾಡಿರ್ತಾರೆ ಅವನು ಕೇಳು ಅಲ್ಲಪ್ಪ ನೀನು ಹೆಂಡತಿ ಬಂದು ಕೇಳಾಳೆ ಅಲ್ಲ ರಾಣಿ ಮಾತು ಕೇಳಿದಾರಕ್ಕಾಗತ್ತಾ ಅದು ಹೋಗಿ ಮಾಡು ಹಣೆ ಬರ ನೋಡಿ ಗಂಡ ಹೆಂಡತಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಜಗತ್ತಲ್ಲಿ ಒಂದಂದ್ರೆ ಅಂತ ಅದನ್ನು ಗಂಡನ ಗಂಡು ಮುಗಬೇಕು ಹೆಂಡತಿ ಗಂಡು ಮುಗಬೇಕು ಅದು ದೇವರಾಗ ಸರಿಯಾಗಿ ಪ್ರಾರ್ಥನೆ ಮಾಡಿ ದೇವರೇ ಅನುಗ್ರಹ ಮಾಡಿದ್ರು ತಪಸ್ ಮಾಡ್ತಾರೆ ಬಸವೇಶ್ವರು ಸರಪ್ಪ ಹೆಣ್ಣು ಹೇಳ್ತಾರೆ ಗಂಡ ಆಗಲಿ ಗಂಡ ಹಾಗೆ ಹೋಯ್ತು ವಿಜ್ಞಾನ ಏನಂತೇಳಿ ನೋಡು ಗಂಡ ಆದ ಕಾಲದಲ್ಲಿ ಗೊತ್ತಿಲ್ಲ ಪಾಪನು ಇಲಾವೃತ ಖಂಡ ವೃದ್ಧವರ ಕ್ಷೇತ್ರ ಅಲ್ಲಿಗೆ ಹೋದ ವಿತ್ ಆರ್ಮಿ ಎಲ್ಲ ಹೆಣ್ಣಾಗ ಹೋದ್ರೆ ಅದನ್ನು ಪಾರ್ವತಿ ಶಾಪ ಆಯ್ತು ಹಣೆ ಬಾರಸ್ ಏನು ಸ್ವಾಮಿ ಇದು ಹೆಣ್ಣಾಯಿತು ಗಂಡ ತಿರುಗ ಹೆಣ್ಣ ಅಂತಲ್ಲಿ ಏನು ಮಾಡ್ಬೇಕು ಅದನ್ನು ತಿರುಗ ಪ್ರಾರ್ಥನೆ ಮಾಡು ತಿರುಗ ಗಂಡ ಆಗಲಿ ಪರವಾಗಿ ನನ್ನ ಕೆಲಸ ಮಾಡಪ್ಪ ಆರ್ತಿನ ಗಂಡು ಆರ್ತಿನ ಹೆಣ್ಣಾಗಿ ಆಗಲಿ ಪರವಾಗಿ ಹೆಣ್ಣಾದ ಕಾಲದಲ್ಲಿ ಇಲ ಅಂತ ಕರೀತಾರೆ ಗಂಡದ ಸುದ್ದಿ ಮನ ಅಂತ ಇಲೆಯಾದ ಕಾಲದಲ್ಲಿ ಚಂದ್ರ ಬುಧ ಮೋಹಿಸ್ತಾನೆ ಮರಿಬಾನು ಮೋಹಿಸ್ತಾನೆ ಅಲ್ಲಿ ಹುಟ್ಟನೆ ಪೂರ್ವರವ ಕೃಷ್ಣಾವತಾರಕ್ಕೆ ಇದು ಮೂಲ ಪರಿಶಿಷ್ಟನ ಜ್ಞಾಪಕ ಇರಬೇಕು ಒಂದು ಪ್ರಶ್ನೆ ಬರುತ್ತಾನೆ ಇದಾದಮೇಲೆ ಹತ್ತು ಜನ ಗಂಡು ಮಕ್ಕಳಾಗಿ ಎಲ್ಲ ವಿಷಯಕ್ಕಾಗೋದಿಲ್ಲ ಒಬ್ಬರು ಮಹಾನ್ ಭಾವರು ಸೃಷ್ಟಿ ಮಾಡಿದ ಶಕ್ತಿ ಎಲ್ಲ ಆಸೆ ಹಂಚಿಕೊಂಡ್ರು ಮಕ್ಕಳು ಒಬ್ಬ ನಾಭಾಗ ಅಂತ ನೋಡಿ ನೀವು ಏನು ಕೊಡಲಿಲ್ಲ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗಿ ಒಂದು ಮುನ್ನ ಸಮಾನವಲ್ಲ ಅಪ್ಪ ನೀನು ಆಸೆ ಕೊಡಲಿಲ್ವಲ್ಲ ಒಂದು ತೀರ್ಮಾನ ಮಾಡ್ಬೋದಾಯ್ತಲ್ವಾ ಅಪ್ಪ ನಾನು ಇನ್ನೊಬ್ಬರ ಆಸ್ತಿ ಯಾಕೆ ಪ್ರಯತ್ನ ಮಾಡ್ಬೇಕು ನಾನು ಕಷ್ಟ ದುಡಿಬೇಕು ಅದನ್ನು ಏನು ಮಾಡಬೇಕಪ್ಪ ನೋಡಿ ಯಜ್ಞ ನಡೀತಾನೆ ಹಲೋ ಕೇಳು ಯಜ್ಞ ಮುಗಿದ ಮೇಲೆ ಪದಾರ್ಥ ಬಿಟ್ಟಿರ್ತಾನೆ ಅದನ್ನು ತನ್ನ ಜೀವನ ಮಾಡು ಅಂತ ಅಲ್ಲ ಹೇಳಿದಪ್ಪ ಸರಿ ಪೂರ್ವತಲ್ಲಿ ಗಮನಿಸ್ಬೇಕು ವಿಷಯ ಯಾವುದು ಹೋಮ ಆಗಲಿ ಹೋ ಏನಾದರೂ ಕೂಡ ಕಸ ಬಳ್ಕೊಂಡು ಹೋಗಬಾರ್ದು ಅಲ್ಲೆಲ್ಲ ಬಿಟ್ಟಿರ್ಬೇಕದು ಇವರಪ್ಪನ ಆಸ್ತಿ ಅಲ್ಲ ಅದು ರುದ್ರ ಭಾಗ ಅಂತ ಹೆಸರದು ಕೇಳಿ ಕತೆ ಕೇಳಿದ್ವಿ ಹುಡುಗ ಹೋದ ಅಲ್ಲಿ ಅಕ್ಕಿ ಬೇಳೆ ತುಪ್ಪ ಬೆಲ್ಲ ಇಟ್ಟು ಹುಡುಗ ಕಟ್ಕೋಬೇಕು ಅಂತ
ದಿಕ್ಕಿನ ಯಾರು ಈಶಾನ್ ದಿಕ್ಕಿನ ಕಪ್ಪು ಕಮ್ಮಿ ಎತ್ತೇ ಬಂದು ಈಶಾನ್ ದಿಕ್ಕಿನ ಹೇ ಹೇಳು ಏನು ಮಾಡ್ತೀಯಪ್ಪ ನೀನು ಗೊತ್ತಿಲ್ಲ ಸ್ವಾಮಿ ಜೀವನ ದಾರಿ ಇಲ್ಲ ನಮ್ಮ ತಂದೆ ಹೇಳಿದ್ರು ಹಾಗೆಲ್ಲ ತಗೋಬಾರ್ದಪ್ಪ ಇದು ರುದ್ರ ಭಾಗ ಇದು ಪರ್ವತ ಗಂಟು ಕಟ್ಕೊಂಡು ಹೋಗೋಕ್ಕಲ್ಲ ಉಳಿಸಿರ್ಬೇಕಂತ ನಮ್ಮ ಅಪ್ಪನ ಕೇಳಿ ಹೋಗ್ಬೇಕಂತ ಹುಡುಗ ಹೊಡ್ಬಂದು ಪಾಪ ಎಷ್ಟು ಇನ್ನೊಂದ್ಸೆಂಟ್ ನಾನು ಅಪ್ಪ ನಾನು ಕಟ್ಕೊಳಕ್ಕೆ ಹೋದ್ ಗಂಟು ಕಟ್ಕೊಂಡು ಹೋದೆ ಯಾರೋ ಬಂದರು ಈಶಾನ್ ದಿಕ್ಕಿನಿಂದ ರುದ್ರ ಭಾಗ ಅಂದ್ರಪ್ಪ ತಂದೆ ಕಣ್ಣು ನೀರು ಬಂತ ನೀನು ಇಂಥ ಪುಣ್ಯದಂತನಪ್ಪ ನೀನು ಯಾರು ವೃದ್ಧವೇರೇ ಬಂದಿದ್ದಾರೆ ಈಶಾನ್ ದಿಕ್ಕಿ ಈಶಾನ್ಯ ದೇವತೆ ವೃದ್ಧ ಬಂದಿದ್ದಾನಪ್ಪ ಅವ್ರು ಸ್ವರ್ಣ ಬೃಹದ ಕೃಷ್ಣ ಅಂತ ಕಾಲದಲ್ಲಿ ವೃದ್ಧನ ಸ್ವರ್ಣ ಮಾಡಬೇಕು ನಮ ಶಿವ ಹೇಳಬೇಕದನ್ನು ಅವ್ರ ಕನಸಲ್ಲಿ ಒಂದು ಲಿಂಗ ದರ್ಶನ ಆದರೂ ಸಾಕದನ್ನ ಎಷ್ಟು ಪುಣ್ಯಂತಿದ್ದೇಪ್ಪ ನೀನು ವೃದ್ಧನ ದರ್ಶನ ಮಾಡೋ ಮಹಾನುಭಾವ ನೀನು ಹೇಳಿ ಕರಿ ಕೊಡ್ತೀನಿ ತಿರ್ಗಿ ಓಡ್ಬಂದು ತೊಡಗ ಸ್ವಾಮಿ ನಿಮ್ಮನ್ನ ತಗೋಬೇಕಂತಾನೆ ಇದನ್ನು ಮಾಡ್ತಾ ಇದ್ದೀವ ಕಂಡ್ರೆ ಕಟ್ಟು ಎಲ್ಲ ಕಟ್ಕೊಂಡು ಹೋಗ್ತೀವಿ ಅದೆಲ್ಲ ಪಾಪ ಅಂತ ತಿಳ್ಕೊಬೇಕು ಕೃಷ್ಣ ಈ ಕಥೆ ಇಷ್ಟಕ್ಕೆ ಹೇಳ್ತಾನೆ ಯಾರ ನಾಭಾವನ ಕಥೆ ಕೇಳ್ತಾನೋ ಅವನು ಕವಿರ್ಭವತಿ ಧರ್ಮಜ್ಞ ತ್ರಿಕಾಲಜ್ಞಾನ ಬರುತ್ತೆ ಅಂತ ಹೇಳ್ತಾನೆ ಶುಕಾಚಾರ್ಯ ನಾಭಾಗ ಅಂದ್ರೇನು ಅಭಾಗ ಅಂದರೆ ದುರದೃಷ್ಟ ಅಂತ ಹಿಂದಿ ಕೊಯ್ ಅಭಾಗ ಅಂತ ಹೇಳಿದ ಹಿಂದಿ ನಾಭಾಗ ಅಂದರೆ ದುರದೃಷ್ಟ ಅಲ್ಲ ಅಂತ ಒಂದರ್ಥ ಅಭಾಗ ಅಂದ್ರೇನು ಅಂದ್ರೆ ಸಂಸ್ಕೃತದಲ್ಲಿ ಐದು ಆ ನಕ್ಷತ್ರ ವಿಷ್ಣು ಅಂತ ಅರ್ಥ ಇದೆ ಇವನು ಅಭಾಗ ಅಸ್ಯ ಭಾಗ ದೇವರ ಭಾಗ ದೇವರ ಭಕ್ತಕ್ಕೆ ನಾಭಾಗ ಅಭಾಗ ಅವ್ರ ಚರಿತ್ರೆ ಎಷ್ಟು ಪುಣ್ಯಕರ ನೀವು ತನ್ನ ಮಾತು ಕೇಳಬೇಕು ಲೋಕದಲ್ಲಿ ಯಶನ ಕೇಳ್ತಾನೆ ತನ್ನ ಮಾತು ಕೇಳೋದಕ್ಕೆ ವೃದ್ಧದೇವ್ರ ನಂಬಿಕೆ ಮಾಡಿಬಿಟ್ಟು ತ್ರಿಕಾಲಕ್ಕೆ ಜ್ಞಾನ ಬಂತು ಹುಡುಗಂಗ ನಾನು ಇವತ್ತು ಅಪ್ಪ ಅಮ್ಮನ ಎಲ್ಲ ವೃದ್ಧಾಶ್ರಮ ಸೇರಿಸ್ತಾರೆ ಅಂತ ಕೇಳಿದ್ರೆ ನಾನು ಇವ್ರ ಗತಿನ ಯಾರೋ ಯೋಚನೆ ಮಾಡ್ತಾರೆ ಅನೇಕ ಆಖ್ಯಾನ ಬರ್ತಾನೆ ಅಂಬರೀಶ್ ರಾಜ ಕತೆ ಕೇಳಿದ್ವಿ ಏಕಾಶಿ ದ್ವಾಸೆ ದಿನಂತರತ ಮಾಡಿದ ಮಹಾನುಭಾವ ಇವರು ಚಕ್ರವನ್ನೇ ಕಳಿಸ್ಬಿಟ್ಟ ಅಂತ ಹೇಳ್ತಾನೆ ಅನೇಕ ರಾಜರ ಆಖ್ಯಾನ ಬರ್ತಾನೆ ಹರಿಶ್ಚಂದ್ರ ಅಂತ ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಇಲ್ಲ ರಾಜ್ಕುಮಾರ್ ಸಿನಿಮಾ ಇರ್ಬೋದು ಅಷ್ಟೇ ಅದ್ವಾರ ಚೆನ್ನಾಗಿರ್ತಾನೆ ಸತ್ಯ ಹರಿಶ್ಚಂದ್ರ ಅವನು ಸುಳ್ಳು ಹರಿಶ್ಚಂದ್ರ ಯಾರು ಆಗಾರೆ ಅಂತ ಸತ್ಯ ಹರಿಶ್ಚಂದ್ರ ಸುಳ್ಳು ಇರಬೇಕು ಇದು ವೇದದಲ್ಲಿದೆ ಅವನ ಕತೆ ಹರಿಶ್ಚಂದ್ರ ಕತೆ ವೇದದಲ್ಲಿದೆ ಹರಿಶ್ಚಂದ್ರ ಅಷ್ಟೇ ಇದೆ ಸತ್ಯ ಸುಳ್ಳು ಇಲ್ಲ ಅಂತ ಏನು ಮಾಡ್ದವನು ಮಕ್ಕಳಿಲ್ಲ ಯಜ್ಞ ಮಾಡಿದ ಅದು ವರ್ಣಕ್ಕೆ ಸಂಬಂಧಪಟ್ಟ ಯಜ್ಞ ವರ್ಣ ಬಂದ ಏನು ಮಗ ಸರಿ ಕೊಡ್ತೇನಪ್ಪ ಹುಟ್ಟಿದ ಮಗ ನಮಗೆ ಕೊಡಬೇಕು ಅವನು ಅಲ್ಲ ಹುಟ್ಟಿದ ಮಗ ನಮಗೆ ಕೊಡಬೇಕು ಅವನು ನಿಮ್ಗೆ ಕೊಡೋದು ನನ್ನ ಮಗ ಆಗಿ ತಗೋಬೇಕು ಅದನ್ನು ಆಗಲಿ ಸುಳ್ಳು ಸುಳ್ಳು ಅಲ್ಲಿಂದ ಶುರು ಮಾಡ್ತಾನೆ ಸತ್ಯ ಹರಿಶ್ಚಂದ್ರ ಅವನು ಸುಳ್ಳು ಸ್ಟಾರ್ಟ್ ಮಾಡ್ತಾನೆ ಹರಿಶ್ಚಂದ್ರ ಮಗ ಹೊಟ್ಟೆ ಬಂದೇ ಬಿಟ್ಟ ವರ್ಣ ಕೊಡಪ್ಪ ಮಗ ಏನು ಇನ್ನು ಈಗ ತಾನೇ ಹುಟ್ಟಿದ ಸ್ವಾಮಿ ಹದ್ದನ್ನು ಕಳಿಬೇಡ ಮಂಗಳಸ್ಥಾನ ತಿರುಗ ಬಂದು ಅಯ್ಯೋ ನೀವು ಪುಣ್ಯ ಆಗಿಲ್ಲ ನಾನು ತಾನೇ ಮಗ್ರ ಆಗಿ ನಮ್ಮ ಕರ್ಣ ಆಗಿ ಬಂದ ಮಗು ಬೆಳೆಯಿದು ರೋಹಿತ್ ನಾಮಕರಣ ಮಾಡಿದ್ರು 6 ವರ್ಷ ಆಗೋತೀನಿ ಸತ್ಯರಿಸಿದ ನಾನು ವರ್ಣನ ಮನೆ ಬಾಗಿಲು 6 ವರ್ಷ ಅಲ್ಲಾಡಿಸ್ಬಿಟ್ಟ ಅದನ್ನು ಮಹದ ರೋಗ ಬಂತು ನನಗೆ ಊಟ ತಿಂಡಿ ಎಲ್ಲ ನೀರು ಕೂಡ ಕುಡಿಯೋಕ್ಕಾಗೋದಿಲ್ಲ ಹೊಟ್ಟೆ ಒಬ್ಬರಿಸ್ಕೊಂಡು ಏನು ಮಾಡ್ಬೇಕಂತ ಯಾರೇ ರೋಹಿತ ಬರೋದು ನೀನು ಊರಲ್ಲಿ ಇರಬೇಡ ಇದು ನಿಮ್ಮಪ್ಪ ಬಲೆ ಕೊಟ್ಬಿಡ್ತಾನೆ ಹೌದು ಅರಣ್ಯ ಕಳಿಸ್ಬಿಟ್ಟ ಹುಡುಗಪ್ಪ ಹುಡುಗ ಕಾಡ್ಕೋಬಿಟ್ಟವನು ಏನು ಮಾಡ್ಬೇಕೀಗ ಪಾಪ ನೋಡ್ತಾರೆ ಎಷ್ಟು ಯೋಗ್ಯ ಇದ್ದಾನು ಪಾಪ ಹರಿಶ್ಚಂದ್ರ ಏನು ರೋಗ ಬಂದು ಏನು ಮಾಡ್ಬೇಕು ಇದಕ್ಕೆ ಏನಪ್ಪ ನಿಮ್ಮನ್ನು ಕೊಡಬೇಕು ಅಂತ ಏನು ಬಲಿ ಯಾರ್ದಾರು ಮಕ್ಕಳು ಬೆಲೆ ಕೊಟ್ಟರು ಪರವಾಗಿಲ್ಲ ಯಾರು ಕೊಡ್ತಾನೆ ಕಳಿಸ್ತಾನೆ ಇದು ರಾಮಾಯಣದಲ್ಲಿದೆ ಭಾಗವತದಲ್ಲಿದೆ ರಾಮಾಯಣ ಬಾಲಕಂಡದಲ್ಲಿ ಅಂಬರೀಷ ಅಂತ ಹೆಸರು ಬೇರೆ ಇಲ್ಲೇ ಭಾರತ ಭಾಗದಲ್ಲಿ ಹರಿಶ್ಚಂದ್ರ ಇದು ಹರಿಶ್ಚಂದ್ರನ ಕಥೆ ಅಂತೀವಿ ಯಾರೂ ಒಪ್ಪಲಿಲ್ಲ ಋಷಿಗಳ ಆಶ್ರಮ 3 ಜನ ಮಕ್ಕಳು ರಾಜನ ಬಂದ ಅಂತಿದ್ದು ರಾಮಾಯಣದಲ್ಲಿ ಸ್ವಾಮಿ ನನಗೆ ರೋಗ ಪರಿಹಾರ ಬೇಕು ಅದನ್ನೆಲ್ಲ ಏನು ಬೇಕಾದ್ರೂ ಕೊಡ್ತೀನಿ ಮಗನ ಕೊಡಿ ಅವರಂದರು ದೊಡ್ಡ ಮಗನ ಕೊಡೋದಿಲ್ಲ ಅಂದ್ರಕ್ಕೆ ಹೆಚ್ಚು ಕಡಿಮೆ ಅಂತ ಬೇಕಲ್ಲ ಎಡಕ್ಕೆ ಹಾಕಿ ಬಲಕ್ಕೆ ಹಾಕೊಳ್ಳಿ ಅಪ್ಪ ಸವಿಯಾಗ ದೊಡ್ಡ ಮಗನ ಕೊಡೋಲ್ಲ ಶ್ರಾದ್ದ ಮಾಡೋದು ಬೇಕು ಅದನ್ನು ತಾಯಿಗಳು ಕಿರಿ ಮಗನ ಕೊಡೋದಿಲ್ಲ ಅವನು ಏನಂತ ಇವನು ಕರ್ಕೊಂಡು ಹೋಗಿ ಇಂದ ನಾನು ಮಧ್ಯಮ ಸೋನೇಶ್ ಹೇಳ್ತೇನೆ ನಾನು ಮತ್ತೆ ಮಧ್ಯಮ ಮಗ
ಪಡೆ ಬಿಟ್ಟ ಅದನ್ನು ಏನಪ್ಪ ನನ್ನ ಜೀವನ ಅಪ್ಪ ಅಮ್ಮನ ಬೇಡ ಅನ್ಕಂದ್ಮೇಲೆ ಯಾಕೆ ಬದುಕಿರ್ಬೇಕಂತ ಆ ಕಡೆಯಲ್ಲಿ ಪಡೆ ಬಿಟ್ಟ ಮಾರ್ಗ ಮಧ್ಯದಲ್ಲಿ ಪುಷ್ಕರ ಕ್ಷೇತ್ರ ಯಾತ್ರೆ ಮಾಡಿದ್ನು. ಆ ಕ್ಷೇತ್ರ ಯಾತ್ರೆ ಭಾಳ ಕಷ್ಟ ಅಂತ ವಾದರಾಜನ್ ಪುಷ್ಕರಂ ಮರ್ತ ದುಷ್ಕರಂ ವಾದರಾಜನ್ ಭಾಳ ಕಷ್ಟ. ವಿಶ್ವಾಮಿತ್ರ ಕೂತಿದ್ದಾರೆ, ಸುಮೇಶ್ವರ ಸಹೋದರ ಸದ್ಯ ಮಾಮ ಏನಪ್ಪ ಬಲಿ ಕೊಟ್ಬಿಡ್ತಾನೆ ತನ್ನ ಕೇಳ್ಬಿಟ್ಟು ನೀವು ಬಲಿಯಾಗೋ ಪಶು ಅಲ್ಲ, ಬಲಿ ಆಗೋರನ್ನ ಬದುಕೋ ಪಶು ನೀನಪ್ಪ ಎತ್ಕೋಬೇಡ. ಎರಡು ಮಂತ್ರ ಹೇಳ್ಕೊಡ್ಬಿಡು. ಗಾತ ಅಂತ ವಾಲ್ಮೀಕಿ ರಾಮಾಯಣ ಒಂದು ಇಂದ್ರ ಉಪೇಂದ್ರ ಮಂತ್ರ ಹೇಳ್ಕೊಡ್ಬಿಡು. ಹೆದರ್ಬೇಡ ಹೋಗಿ ಪರ್ವ ಕರ್ಕೊಂಡು ಪಶುಸ್ತಂಭ ಅಂತಿರೋದು ಅಲಂಕಾರ ಮಾಡಿರ್ತಾನೆ, ದರ್ಭೆಯಿಂದ ಹಗ್ಗ ಮಾಡಿ ಒಂದು ಕಟ್ಟಾಕ್ಬಿಟ್ರಿ ಹೆಂಗೆ ನಡೀತಾನೆ ಮಂತ್ರ ಮಾಡ್ತದೆ ಆಧಾರ ಸ್ವಾಮಿಗೆ. ಅದಕ್ಕೆ ಯಜ್ಞ ಮಾಡೋ ಸ್ವಾಮಿ ಮಂತ್ರ ಪರ್ವತ ಕಲ್ತಿರ್ಬೇಕಾದ್ರೆ ಇಲ್ಲ ಟೋಪಿ ಹಾಕ್ಬಿಡ್ತಾನೆ ಎಲ್ಲರೂ ಅಂತಲ್ಲ. ಏನು ಮಾಡಬೇಕೀಗ ಇವನು ಸ್ವಾಮಿ ನೀವು ಪರ್ಮಿಷನ್ ಕೊಟ್ಟರೆ ಮಂತ್ರ ಜ್ಞಾಪಿಸ್ತಾನೆ ಇಲ್ಲ ಅಂತ ಯಾರೋ ಇವಡು ಜ್ಞಾಪಿಸ್ಬಿಟ್ಟು ಯಜ್ಞ ಪೂರ್ತಿಯಾಗಿ ಏನು ಬೇಕು ನಿಮಗೆ ಬಿಟ್ಟರು ಸಾಕು ಸ್ವಾಮಿ ಸದ್ಯ ಅಂದ್ಬಿಟ್ಟು ಪಶು ಕಟ್ಟಾಕಿದ್ದಲ್ಲ ಬಿಟ್ಟರು ಸಾಕು ಬಿಟ್ಬಿಡು. ಇವನು ಗೋತ್ರ ಪ್ರವರ್ತನೆ ಆಗ್ತಾನೆ ಇವನು ಸುಮೇಶ್ವರ ಗೋತ್ರ ಇದೆ ಸಮಾನ. ಯಾಕೆಂದರೆ ಒಂದು ಮಂತ್ರದ ಶಕ್ತಿ ಎಷ್ಟು ಬ್ರಾಹ್ಮಣರಿರಬೇಕು, ಎಷ್ಟು ನಾವು ದೇವ್ರ ಪೂಜೆ ಮಾಡಬೇಕು, ಏನು ಪರೋಪಕಾರ ಅದನ್ನು ಮಾಡ್ಕೊಂಡು ಚೆನ್ನಾಗಿ ತಿಳ್ಕೋಬೇಕು. ನಾನು ಈಗ ಹರಿಶ್ಚಂದ್ರ ಕತೆ ಬೇಕಾಗ್ತೀನಿ. ಹತ್ತು ಜನ ಮಕ್ಕಳ ಪೈಕಿ ಅನೇಕರ ಕತೆ ಹೇಳ್ಕೊಂಡ್ಬಿಡ್ತಾನೆ. ಅವನು ಗೋರಕ್ಷಣೆ ಮಾಡ್ತಿದ್ದ ಅನೇಕ ರಾಖ್ಯಾನ ಬರ್ತಾನೆ. ಈಗ ಪ್ರಾಸಂಗಿಕವಾಗಿ ರಾಮದೇವರ ಚತುರ್ ಬರ್ತದೆ, ಸೂರ್ಯವಂಶ ತಾನೇ ಬರ್ತಾನೆ. ಒಂದು ಶ್ಲೋಕದಲ್ಲಿ ಗುರುವರ್ತೆ ತಕ್ತರಾಜ್ಯ ಒಂದೇ ಶ್ಲೋಕ, ಏಕಶ್ಲೋಕೆ ರಾಮಾಯಣ ಅಂತ ಇದೆ ಭಾಗವತದಲ್ಲಿ. ಒಂದೇ ಶ್ಲೋಕದಲ್ಲಿ ಅದನ್ನು ಪೂರ್ತಿ ಮಾಡ್ತಾನೆ. ನೀವು ಹೇಳಿದೆ ಜ್ಯೇಷ್ಠಮಾಸ ರಾಮಾಯಣ ಅವಶ್ಯ ಕೇಳಬೇಕನ್ನು ಮಹಾತ್ಮನಿದೆ. ಬ್ರಹ್ಮದೇವ ನಾರದನ ಉಪದೇಶ ಮಾಡ್ತಾನೆ, ನಾಲ್ಕು ಯುಗಗಳಲ್ಲಿ ರಾಮಾಯಣ ಚರಿತ್ರೆ ಇದೆ ಅಂತ ವರ್ಣನೆ ಬರ್ತಾನೆ. ರಾಮಾಂದ್ರ ಸಾಕಲ್ಲ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮವರಾನನೆ. ರಾಮಾಯಣ ಪೀಠಿಕೆ ಸರ್ ನಾನು ರಾಮಾಯಣ ಹೇಳ್ತಲ್ಲ ಸಂಜೆ ಹೇಳಿದ್ರೆ ಪಾರ್ವತಿ ಪ್ರಶ್ನೆ ಮಾಡ್ತಾನೆ ವಿಷ್ಣು ಸಹಸ್ರನಾಮ ಒಂದೊಂದು ನಾಮಕ್ಕೆ ನೂರು ಅರ್ಥ ಇದೆ, ವಿಶ್ವಂ ನೂರು ಅರ್ಥ ಇದೆ ಪರೀಕ್ಷೆ ಮಾಡಿದ್ದಾರೆ. ಇನ್ನು ನಿತ್ಯ ಪಠನ ಮಾಡೋಕ್ಕೆ ಆಗದೆ ಇದ್ದರೆ ಏನು ಮಾಡೋದು ಪ್ರಶ್ನೆ, ಏನು ಮಾಡ್ಕೋಬೇಕು ಸಹಸ್ರನಾಮ ಮಾಡೋಕ್ಕೆ ಆಗೋಲ್ಲ ಏನು ಮಾಡಬೇಕು ಅಂತ ಪ್ರಶ್ನೆ. ಇನ್ನು ಪಾರ್ವತಿ ನೋಡು ಸೊನ್ನೆ ರಾಮ 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 ಮೂರು ಸತಿ ಹೇಳ್ಬಿಡಿ ಸಾಕು, ಇಸ್ ಈಕ್ವಲ್ ಟು ವಿಶ್ವ ಸಹಸ್ರನಾಮ ಅಂತ ಮಹಿಮೆ ರಾಮದೇವರ ಮಹಿಮೆ ಅದ್ಭುತವಾಗಿದೆ. ಹದಿಮೂರು ಸಾವಿರ ವರ್ಷ ರಾಜ್ಯ ಆಡಳಿತ ಮಾಡಿದ ರಾಮದೇವ್ ಅಂದ್ರೆ ವಾಲ್ಮೀಕಿ ರಾಮ ಹನ್ನೊಂದು ಸಾವಿರ ವರ್ಷ ಅಂತಿದೆ ಏನು ಮಾಡಬೇಕಾಗಾರೆ. ವಾದರಾಜ ಸ್ವಾಮಿ ಅದನ್ನು ಸಮಾಧಾನ ಮಾಡ್ತಾರೆ. ಕಾಲಗಣನೆ ಮಾಡಬೇಕಾದ್ರೆ ಚಾಂದ್ರಮಾನ ಸೌರಮಾನ ನಕ್ಷತ್ರಮಾನ ಬೃಹಸ್ಪತಿಮಾನ ಅಂತ ಒಂದಿದೆ ಎಕ್ಸ್ಟ್ರಾ ಅನೇಕರು ಗೊತ್ತಿಲ್ಲ, ಆ ರೀತಿ ಎಲ್ಲ ಸರಿ ಅಂತ ಹೇಳ್ತಾನೆ. ಪೂರ್ವ ಮಹಾರಾಜ ಮರಿಬಾರ್ದು ಅವನ ಅನೇಕ ವಂಶ ಬೆಳೀತಾನೆ. ಯಯಾಂಟಿದ್ದ ಮಹಾರಾಜ ಐದು ಜನ ಮಕ್ಕಳಾದ ದುರ್ಖಿಂಚ ಆನಂಚ ಪೌರುಂಚ ಸಂವಿಶ್ವಾರಾಮಜಯ ಜನ ನಮಗೆಲ್ಲ ಗೊತ್ತಿದೆ ಮಣಿಮಂಜರಿ ಅಂತ ಗ್ರಂಥ ಪುಟ್ಟ ಗ್ರಂಥ ಮಕ್ಕಳಿಗೆ ಹೇಳ್ಬಿಡುದು ಪಾಠ ಚಿಕ್ಕವಯಸ್ಸು ಎಲ್ಲ ಜ್ಞಾನ ಬಂದ್ಬಿಡುದು. ಈ ಮಣಿಮಂಜರಿ ಗೊತ್ತಿರೋದಿಲ್ಲ ಓ ದೊಡ್ಡ ಗ್ರಂಥ ಓದಬೇಡಿ ಅಂತ ಹೇಳ್ತಿಲ್ಲ, ಮಕ್ಕಳಿಗೆ ಹೇಳ್ಕೊಡಿ ರಾಮಾಯಣ ಎಲ್ಲ ಗೊತ್ತಾಗ್ಬಿಡ್ತು ಮಕ್ಕಳಿಗೆ. ವೆರಿ ಸಿಂಪಲ್ ಶೋಕಾಸನ್ ಶೋಕಾಸನ್ ಒಂದು ಶೋಕ ಎಷ್ಟು ಕತೆ ಹೇಳ್ತಾನೆ. ಯಾಕೆ ಕಾರಣ ಅಂತರಿಂದ ವೃದ್ಧಾಪ್ಯ ಬಂತು, ಮಾಮಾನ ಶಾಪ ಕೊಟ್ಬಿಟ್ಟು ವೃದ್ಧನ ಆಗುವಂತ ಏನು ಮಾಡಬೇಕೀಗ ಇದನ್ನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾರೆ ಅಂದ್ರೆ ಅರೆ ಎಕ್ಸ್ಚೇಂಜ್ ಮಾಡೋದಾಗಿ ವೃದ್ಧಾಪ್ಯ ನಿವಾರಣೆ ಮಾಡೋಕ್ಕಾಗುತ್ತೆ ಎಲ್ಲರೂ ಕೂಡ ಎಲ್ಲ ಕಡೆ ಹಾಕ್ತಿರ್ತಾರೆ. ನೀವು ಬಿಳಿ ಕೂದಲು ಕಪ್ಪಾಗಬೇಕಾ ಈ ತೈಲವನ್ನು ಬಳಸಿ ಅಂತಾರೆ, ತೈಲ ಬಳಸಿದ್ರೆ
ಕಪ್ಪಾಗಲ್ಲ, ಹಳದಿ ಆಗ್ಬಿಡುತ್ತೆ ಅಷ್ಟೇ. ವೃದ್ಧಾಪ್ಯನ ಜಸ್ಟ್ ಮಾಡೋದು ರಾಯಿ, ಐದು ಜನ ಮಕ್ಕಳು ಕೇಳಿದೆ ಯಾತೆ, ಯಾರೂ ಕೊಡಲಿಲ್ಲ. ಏನಪ್ಪ ನಾಚ ಆಗಲ್ಲ ನಿನಗೆ, ಐದು ಜನ ಮಕ್ಕಳಾಗಿದ್ದಾರೆ, ಎಷ್ಟು ಸುಖ ಪಟ್ಟಿದ್ಯಾ ನೀನು? ಇನ್ನೂ ಸುಖ ಬೇಕು ಅಂತಿಲ್ಲ, ನಮಗೆ ಅರ್ಥವೇ ಗೊತ್ತಿಲ್ಲ. ಶಾಪ ಕೊಟ್ಟೆ ಯಾರು ಕೊನೆ ಮೇಲೆ ನಾನು ಪೂರ್ವ ಅಂತಿದ್ದ. ಅಪ್ಪ ಎಷ್ಟು ದೊಡ್ಡ ಮಾತು ನೋಡಿ, ಮಕ್ಕಳ ಜನ್ಮ ಮಕ್ಕಳ ಸಂಪಾದನೆ ಎಲ್ಲ ತಾಯಿ ತುಂಬ ಉಪಯೋಗ ಆಗಬೇಕು ಅಂತ ತಿಳ್ಕೊಂಡು ಚೆನ್ನಾಗಿ. ನಮ್ಮ ಬಾಳು ನಿಮ್ಗೆ ಉಪಯೋಗ ಆಗಲಿಲ್ಲ ಅನ್ಕಂಡ್ರೆ ಬದುಕೇನು ಮಾಡ್ಬೇಕು ನಾವು? ಅದನ್ನೆಲ್ಲ ನಿಮ್ಮ ತಲೆಗೆ ಹೋಗೋದಿಲ್ಲ, ಯೋಗ ಪಡಿಸೋ ವಿಷಯ. ಆ ಕೊನೆ ಮಗ ತನ್ನ ಯೋಗನ ಕೊಟ್ಬಿಟ್ಟ, ವೃದ್ಧಾಪ್ಯ ತೆಗೆದುಕೊಂಡ್ರೆ ತಿರ್ಗಾ ಅದು ಮೂರು ವರ್ಷ ಯೋಚನೆ ಏನು ಗೊತ್ತಾಗುತ್ತೆ? ಈ ಥರ ಸಿಗೋದಲ್ಲ ಹೋಗೋದಲ್ಲಿ ಇಬ್ಬರು ನೋಡ್ತೇವೆ ಅಷ್ಟೇ. ಒಬ್ಬರು ಭೀಷ್ಮರು, ಸೆಕೆಂಡ್ ಭೀಷ್ಮರ ಸಾಧನ ಅತ್ಯಂತ ಮುಖ್ಯ. ಅವ್ರಿಗೆ ಫೆಮಿನಿನ್ ಜೆಂಡರ್ ಎಲ್ಲ ಒಳ್ಳೇ ಗೊತ್ತಿಲ್ಲ ಅವ್ರಿಗೆ. ಈ ತಂದಕ್ಕಾಗಿ ಬಾಳ್ದ ಜೀವ ಭೀಷ್ಮರು. ಎಂಟು ನೂರು ವರ್ಷ ಆಯುಸನಲ್ಲಿ ಎಷ್ಟು ವರ್ಷ ಅಧ್ಯಯನ ಮಾಡಿದೆ? ಐನೂರು ವರ್ಷ ಜೆಂಡರ್ ಅದು ಸುಖ ಅನ್ನೋದೇ ಗೊತ್ತಿಲ್ಲ ಅದನ್ನು ತಂದಕ ಬದುಕಿದ ಜೀವ. ಅದಕ್ಕೆ ದೇವರು ಮರಣ ಕಾಲ ದೇವ್ರ ದರ್ಶನ ಕೊಡ್ತಾ ಅಂತ ಕೇಳಿದರೆ ಗೊತ್ತಾಗ್ತದೆ, ತಾಯಿ ತನ್ನ ಭಕ್ತಿ ಮಾಡ್ತಿದೀವ, ರಕ್ಷಣೆ ಮಾಡ್ತಾ ಇದೀವ, ಅವ್ರ ಮೃತರ ಸರಿಯ ಶ್ರಾದ್ದ ಮಾಡ್ತಾ ಇದೀವ, ಪ್ರಶ್ನೆ ಹಾಕೋಬೇಕಷ್ಟೇ. ಎರಡನೇ ಪೂರ್ವ ಅವನು ವೈರಾಗ್ಯವಂತ ಯಾತಿಗೆ ತಿರುಗವನ ಕೊಡ್ತಾನೆ ಮತ್ತು ವೃದ್ಧಾಪ್ಯ ತೆಗೆದುಕೊಂಡ್ಬಿಡ್ತಾನೆ. ಒಬ್ಬೊಬ್ಬರು ಮಹಾ ಅದ್ಭುತವಾದ ಕಥೆ. ಈ ವಂಶದಲ್ಲಿ ಶೂರ ಅಂತ ಮಹಾರಾಜ, ಮಧುರಾಪಟ್ಟಣ ದೇವಕ ಅಂತ ಮಹಾರಾಜ, ಮಗಳೇ ದೇವಿ, ಶೂರ ಮಗನೇ ವಸುದೇವ ಮಹಾರಾಜ ಕೊಟ್ಟು ಲಗ್ನ ಮಾಡಿಬಿಟ್ಟಿದ್ದಾನೆ. ಉಗ್ರಸೇನ ಅಂತ ರಾಜ, ಕಂಸ ಅವನ ಮಗ ಅಲ್ಲ ತಿಳ್ಕೊಂಡು ಅಷ್ಟೇ ಇದ್ದೀನಿ. ಅವನ ತಂಗಿನೇ ದೇವಕಿ, ಬರೋಣ ಎರಡು ತಗ್ಗಿನೇ ಲಗ್ನ ಮಾಡ್ಕೊಂಡು ರಥ ಹೊಡಿತು. ಅಷ್ಟು ಖುಷಿ ಏನು ತಂಗಿ ಮದುವೆ ಅಂತ ಸ್ವಲ್ಪ ದೂರ ಹೋಗಿದ್ದು. ಅಸ್ಯ ಅಸ್ವಾಂ ಅಷ್ಟಮೋ ಗರ್ಭ ಹಂತಾಯ ನಯಸೆ ಅಬುಧ ಹೇಳಿ ದಡ್ಡ ಏನು ಆಕಾಶವಾಣಿ ರೇಡಿಯೋ ಅಲ್ಲ, ಆಕಾಶದ ವಾಯು ಅಂತ ಇರ್ತಾನೆ. ಆಸಮ ಕಾಶತಿ ಇತಿ ವಾಯು, ಆಕಾಶದ ವಾಯು ಅವ್ರ ಮಾತು ವಾಯುದೇವರ ಮಾತು ಅಂತ ಇರ್ತಾನೆ. ಏನು ತಂಗಿ ಪ್ರೀತಿ ಮಾಡಕ್ಕೆ ಹತ್ತಿಯಪ್ಪ ನೀನು, ಇವಳು ಎಂಟನೇ ಗರ್ಭ ನಿನಗೆ ಮೃತ್ಯು ತಿಳ್ಕೊಂಬಿಡು ನೋಡಿ ಈ ದುಷ್ಟರ ಮನಸ್ಸಿಗೆ ಅಂತ ಇರ್ತಾನೆ. ಆ ಲಗಾಮ್ ಬಿಟ್ಬಿಟ್ಟ ಹಂಗೆ ದೇವಿಗೆ ಜುಟ್ಟು ಹಿಡ್ಕೊಂಬಿಟ್ಟು ಅವನಿಗೆ ಕತ್ತಿ ಎತ್ತೇ ಬಿಟ್ಟ ಆಗಲಿ. ಅದು ಏನು ಮಾಡ್ಬೇಕೀಗ, ಪುರಾಣ ಅಂತ ಕೂತ್ಕೊಳಕ್ಕಾಗತ್ತ? ಎರಡು ಮಾತಾಡ್ತಾನೆ. ವಸಿ ವಸೇ ವಾಚ ಮೃತ್ಯುರ್ ದೇಹದಾಂ ವೀರ ದೇಹೇನ ಸಹಜ ಆಯತೆ. ಕಂಸ ನೀವು ಪುರಾಣ ಹೇಳಕ್ಕೆ ಬಂದಿಲ್ಲ ನಾನು, ನೋಡು ನಾವು ಹುಟ್ಟಬೇಕಾರನೇ ಎಂದು ವಾಪಸ್ ಬರಬೇಕು ಅಂತ ಬ್ರಹ್ಮದೇವರು ಬರೆದು ಕಳಿಸಿರ್ತಾರೆ, ನಮಗೆ ನೋಡ್ಕೊಳಕ್ಕೆ ಕಣ್ಣಿಲ್ಲ ಅಷ್ಟೇ. ಡೇಟ್ ಆಫ್ ಬರ್ತು ಡೇಟ್ ಆಫ್ ಎಕ್ಸ್ಪೀರಿಯನ್ಸ್ ಫಿಕ್ಸ್ ಆಗಿದೆ ನಮ್ಗೆ ಗೊತ್ತಾಗೋದು. ನೀವು ಎಷ್ಟು ಬದುಕಬೇಕು ನಿಮಗೆ? ನೂರು ವರ್ಷನ ಅರ್ಧ ಶತ ಅಂತೇವ ಸಾಲ ಬೇಕಪ್ಪ, ಅದಕ್ಕೋಸ್ಕರ ಅಲ್ಲ ಪಾಪ ಹೆಣ್ಣು ಶ್ರೀಯಂತೆ ಮಾಡಬೇಡ. ಇವನ ಕಾಲ ಕೇಳಲಿಲ್ಲ. ಒಂದು ಕಾರ್ಯಕ್ಕೆ ನಾಲ್ಕು ಲಕ್ಷಣ ಇರೋದು, ಸಾಮ ದಾನ ಭೇದ ದಂಡ ಉಪಯೋಗ ಮಾಡಿ ಒಂದು ಕೆಲಸ ಮಾಡಪ್ಪ. ಏನೇಳ್ತ ಆಕಾಶವಾಣಿ ನೋಡಿ, ಎಂಟನೇ ಗರ್ಭ ನೀವು ಮರಣ ಅಂತಾನೆ, ಹುಟ್ಟಿದ ಮಕ್ಕಳನ್ನ ಕೊಟ್ಬಿಡ್ತಾನೆ ಬಿಟ್ಬಿಡ ಪರವಾಗಿಲ್ಲ. ಎರಡು ದೇವ್ರ ಪ್ರೇರಣೆ ಮಾಡುದು ಕಂಸನಲ್ಲಿ ಭೃಗುರ್ಷ ಆವೇಶ, ಕಂಸ ಆಯಿಸ್ತು ಭೃಗು ಅವ್ರ ಬುದ್ಧಿ ಕೊಟ್ರೆ ಬಿಟ್ಬಿಟ್ಟ. ಏನೋ ಮದುವೆ ಮುಗಿದು ಒಂದು ಮಗು ಆಯಿತು ತಂದು ಹಾಗೆ ಕೊಟ್ಟೆ ಬಿಟ್ಟವನು ಹೊಸದೇವ್. ಏ ಸತ್ವ ಅಂತಿದ್ಯಪ್ಪ ನೀನು, ನರಸಿಂಹನ ಆಸ್ಪತ್ರೆನ ಹಾಗೆ ತಂದು ಕೊಟ್ಬಿಟ್ಟ ಪಾಪ ಸ್ನಾನ ಆಗಿಲ್ಲ. ಎಷ್ಟು ಸತ್ಯ ಹೇಳ್ತೀಯಪ್ಪ ನೋಡಿ, ಎಂಟನೇ ಮಗು ತಾನೆ ಒಳ್ಳೆ ಪರವಾಗಿ ನಿಮಗೇನು ಸಂತೋಷ ದುಃಖ ಆಗಲಿಲ್ಲ ಬಂದು ನಾರದ್ರು ಬಂದರು ಸರಿ ಏನು ದಡ್ಡ ಇದೆಯೋ ನೀನು, ಅದಕ್ಕೆ ಸಂಸ್ಕೃತ ಕಲಿಬೇಕು ಹೇಳೋದು ಯಾಕೆ ಸ್ವಾಮಿ, ನೀ ಎಂಟನೇ ಮಗು ಅಲ್ವಾ ನೋಡು ಏನು ಬರುತ್ತೆ. 2018 ಎರಡು ಸೊನ್ನೆ ಒಂದು ಎಂಟು ಅಲ್ವಾ ಎಣಿಸ್ಬೇಕಾದ್ರೆ ಬಿಡಿ 1000 ಈಗ ಎಣಿಸ್ಬೇಕು ಅಲ್ವಾ, 2018 ಎಣಿಸ್ಬೇಕಾದ್ರೆ ಬಿಡಿ 1000 ಏನಂತ ಒಂದು ಇದು ಎಂಟಾಗಿ ಎಂಟಿದ್ದು ಒಂದಾಗತ್ತೆ ಬೇಕಾದ್ರೆ ಹೌದಲ್ವಾ, ಮಗು ನಾಶ ಮಾಡಿಬಿಡು ಜೈಲಿಗೆ ಹಾಕ್ಬಿಡು. 6 ಮಕ್ಕಳನ್ನ ಕೊಲೆ ಮಾಡಿಬಿಟ್ಟಾನು. ದೇವರು ಕರೀತಾನೆ ದುರ್ಗೇನು ಬಾಯಿ ಸಪ್ತಮ ವೈಷ್ಣವ ಧಾಮ ಯಮನಂದಂ ಪ್ರಸಕ್ಷತೆ. ಏಳನೇ ಗರ್ಭ ಸಾಕ್ಷ ಶೇಷದೇವರೇನೆ
ನನ್ನ ಅವೇಶದಲ್ಲಿ ಇದ್ದಾನೆ. 13 ಜನ ಪತ್ನಿಯರು ವಸುದೇವನು ಕಂಸನ ಭಯ ಎಲ್ಲ ಇಟ್ಟಿರ್ತಾನೆ, ರೋಹಿಣಿತಾನೆ, ಅವನು ವಸುದೇವನ ಹೆಂಡತಾನೆ, ಗೋಕುಲದಲ್ಲಿದ್ದಾನೆ. ಈ ಗರ್ಭ ಕರ್ಷಣೆ ಮಾಡಿ ತೊಗೊಂಡು ಅಲ್ಲಿಟ್ಬಿಡು ನೀನು, ವಿಜ್ಞಾನ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ಏನು ಸುಮ್ಮನೆ ಆಶ್ಚರ್ಯ ಇದು, ಗರ್ಭ ಚೇಂಜ್ ಆಗಿಲ್ಲ, ಒಂದೊಂದು ಕಡೆ ಇದ್ದ ಗರ್ಭವನ್ನು ಇಂಥದ್ದು ಇಡೋದಂದ್ರೆ ಏನಂತ ಪರೀಕ್ಷೆ ಪ್ರಶ್ನೆ, ಹೇಗೆ ಸಾಧ್ಯ ಇದು? ವಿಜ್ಞಾನ ಹೇಳಿ ನೋಡಿ, ಯಾವ ಸೈಂಟಿಸ್ಟ್ ಹೇಳ್ತಾನೆ? ಅಲ್ಲಿಗೆ ಹಾಕಿ ಹೋಗ್ತಾರೆ, ಪೇಪರ್ ನೋಡಿದ್ದೇನೆ. ಆರು ವರ್ಷದ ಹುಡುಗಿ, ಪೇಪರ್ ನೋಡಿದ್ದೇನೆ, 6 ವರ್ಷ ಹುಡುಗಿ, 4 ವರ್ಷ ಹುಡುಗನ ಲಗ್ನ ಮಾಡ್ಕೊಂಡಿದ್ದಾಳೆ. 6 ವರ್ಷ ಹುಡುಗಿ, 4 ವರ್ಷ ಲಗ್ನ ಮಾಡ್ಕೊಂಡಿದ್ದಾನೆ, ಮಗು ಆಗಿದೆ ಅದಕ್ಕೆ. ಪೇಪರ್ ಬನ್ನಿ ನೋಡಿ, ಸೈಂಟಿಸ್ಟ್ ತಲೆ ಮೇಲೆ ಕಳೆದುಕೊಂಡು ಇದುವರೆಗೆ ಯಾರಿಗೂ ಅದರ ಉತ್ತರ ಗೊತ್ತಾಗಿಲ್ಲ. ಏನಂತ ಉತ್ತರ ಹೇಳಿ ನೋಡಿ, ದೇವ್ರು ಮಾಡೋ ಕಾರ್ಯ ಅಂತ ತಿಳ್ಕೋಬೇಕು. ಹಾಗೆ ಅಲ್ಲಿ ಸ್ವಾಮಿ, ಅಯ್ಯೋ ಬಾಮ ಪಾಪ, ಎಷ್ಟು ದುರಸ್ಟ್ ನಿಮ್ಮ ಬೇಡಿಕೆ, 6 ಮಕ್ಕಳು ಕೊಂದ್ಬಿಟ್ಟ ಅಣ್ಣ, ಏಳನೇದು ಗರ್ಭಸ್ರಾವ ಆಯಿತು ಅಂತ ತಿಳ್ಕೊಂಡು, ಇದೆಲ್ಲ ಬಹಳ ಮುಖ್ಯ ವಿಷಯ. ಗರ್ಭಸ್ರಾವ ಬೇರೆ, ಗರ್ಭಪಾತ ಬೇರೆ ಅಂತ ತಿಳ್ಕೋಬೇಕು. ಅಭಾರ್ಷಣ ಬೇರೆ, ಬೇರೆ ವಿಷಯ ಬೇರೆ. ಗರ್ಭಸ್ರಾವ ಅಂದರೆ ದೇವರ ಇಷ್ಟ ಆಗೋದು, ಗರ್ಭಪಾತ ಅಂದರೆ ಇವರು ಮಾಡಿಸ್ಕೊಂಡು ಮಿಸ್ಕೊಂಡ ಅಭಾರ್ಷಣ. ನೀವು ಏನು ಹೇಳಬೇಕು ಈ ದಿವಸ? ಮನೆ ಮನೆ ನಡೀತಿದೆ, ಮನೆ ದೊಡ್ಡವರಿಗೆ ಗೊತ್ತಿರೋದಿಲ್ಲ, ಮಾಡಿಸ್ಕೊತಿರ್ತಾನೆ. ನಾನು ಇವ್ರ ಗತಿ ಏನು ತೆಗೆದು ನೋಡಿ ವಾಲ್ಮೀಕಿ ರಾಮಾಯಣ. ರಾಮದೇವ್ರ ಹೇಳೋ ಮಾತು, ರಾಮದೇವ್ರು ಬರ್ತಾರೆ ಅಯೋಧ್ಯೆ ಕಾಂಡದಲ್ಲಿ, ರಾಜ್ಯ ಎಲ್ಲ ಕಳಹೀನಾಗಿ, ಏನು ಮಾತಾ ಈ ಕೈಕೈ ತಂದೆ ಇಲ್ಲಿ ನಾಚಿಕೆ ಇಲ್ಲ, ನಿಮ್ಮ ಅಪ್ಪನ ಎಲ್ಲ ಎಲ್ಲ ಹೋಗ್ತಾರೆ ಅಲ್ಲಿಗೆ ಹೋದ್ ನೀವು ಬರ್ತಾ ಇಲ್ಲಮ್ಮ ಅಲ್ಲ ರಾಮ ಇಲ್ಲಿ ರಾಮ ಕಾಡ್ಬೋದ ನಾನು ಕೈಕೈ ನಾಚಿಕೆ ಇಲ್ಲ ಆಗ ನಾನು ಪದ್ಯ ಕೊಡ್ತಾನೆ ಏನು ನಮ್ಮನ್ನ ನಾ ತಂದೆ ಕಾಡಿಗೆ ಕಳಿಸ್ತಾನೆ ಅಂತ ಕಾರ್ಯ ಏನು ಮಾಡಿದ ನಮ್ಮನ್ನ ಬ್ರಾಹ್ಮಣ ಸೊತ್ತ ಇಲ್ಲ ಎಲ್ಲ ರೇಪ್ ಕೇಳಿಸಿದ್ದ ಕಳ್ತನ ಮಾಡಿದ್ನ ಈಗ ಭ್ರೂಣಾಯಿ ನಿರ್ವಾಸಿತ ಅಯೋಧ್ಯೆ ಭ್ರೂಣಾಯಿ ನಿರ್ವಾಸಿತ ಭ್ರೂಣ ಅಭರ್ಷಣ ಅಂತ ಯಾರು ಅಭರ್ಷಣ ಮಾಡಿಸಿದ್ನ ಮಾಡಿಸಿದ ಪರವಾಗಿಲ್ಲ ಅಯೋಧ್ಯೆ ಕಾಣ ದಾಖಲೆ ಮನೆಯಲ್ಲಿ ನಡೀತಿದೆ ಅಂದರೆ ಯಾವ ಧರ್ಮ ಯಾವ ಸಲ ಮಾಡ್ಬೇಕಂತ ಎಂಟನೇ ಗರ್ಭ ನೋಡ್ದ ನೊಬ್ಬರೇ ಮೀನದರ್ಶಿ ಎಂಥ ಕಾಂತಿ ನನ್ನ ತಂಗಿ ಮುಖದಲ್ಲಿ ಹನುಮಾನ್ ಡೌಟ್ ಅಲ್ಲ ನಿಶ್ಚಯ ಮಾಡ್ಬೋ ಈ ಗರ್ಭ ನನ್ನ ಮರಣಕ್ಕೆ ಕಾರಣ ನಿಶ್ಚಯ ಮಾಡಿಬಿಟ್ಟವನು ಊಹೆ ಅಂತ ಇನ್ನು ಬಲಿಷ್ಠ ಮಾಡಿಬಿಟ್ಟ ನಾನು ನಾನು ಬೀಗ ಅನ್ಸ್ಬಿಟ್ಟು ಪರೀಕ್ಷಿತ ರಾಜನೇ ಸ್ವಾಮಿ ಅವತಾರ ಕೇಳಪ್ಪ ಶ್ಯಾಮಗೌಡ ಅಷ್ಟಮಿ ಗೋಕರಾಷ್ಟಮಿ ಅರ್ಧರಾತ್ರಿ ಸ್ವಲ್ಪ ಮಳೆ ಬರ್ತಾ ಇದೆ ಚಂದ್ರ ದ್ರೋಹಿಣಿ ನಕ್ಷತ್ರ ದೇವತರ ಸ್ತೋತ್ರ ಮಾಡ್ತಾನೆ ನೋಡ್ತಾರೆ ವಸುದೇವ 1 ಕೋಟಿ ಸೂರ್ಯ ಪ್ರಕಾಶ ಆಗುತ್ತೆ ಹೇಳ್ಬಾರ್ದು ತಮದ್ಭುತಂ ಬಾಲಕಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಗೋಸ್ತವಂ ಪಿತಾಂಬರಂ ಸಾಂದ್ರ ಪಯೋತ ಸೋಭಗಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವತ್ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ಗುರುವಚಮಾನಂ ವಸುದೇವೈಕ್ಷತ ಸ್ವಯಸ್ಮಯಾತ್ಪುಲ್ಲ ವಿಲೋಚನೋಹರಿಂ ಸುತಂ ವಿಲೋಕ್ಯ ಆನಕದುಂದಲೇ ಸದಾ ಕೃಷ್ಣಾವತಾರೋತ್ಸವ ಸಂಪ್ರಭೋ ಮುದನ್ ಮುದಾ ದ್ವಿಜಭ್ಯಂ ಐತಮ ಪ್ರದೋಗವಾ ಸ್ವಾಮಿ ಮುತಾತ್ ಕೃಷ್ಣಾನಿ ಸಾಕು ಕೃಷ್ಣ ಎಂದರೆ ಕಷ್ಟವು ಪರಿಹಾರ ಕೃಷ್ಣ ಏನು ಬಾರ ಕೃಷ್ಣ ಅಂದ್ರೆ ಏನು ಸಾಕು ನಾನು ಸರ್ ದುಡ್ಡು ಕೊಡುವ ದಕ್ಷಿಣ ಕೊಡಬೇಡಿ ಅದಕ್ಕೆ ನಾಲ್ಕು ಇಲ್ವ ದುಃಖ ಪರಿಹಾರವಾಗ್ತಾನೆ ಅನಂತ ಕೋಟಿ ಸೂರ್ಯ ಪ್ರಕಾಶ ಆಗುತ್ತದೆ ಪರಮಾತ್ಮ ಸ್ತೋತ್ರ ಮಾಡ್ತಾರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯೋನಿಂ ನಿಜಂ ಸತ್ಯ ಅದ್ಭುತ ಸ್ತೋತ್ರ 8 ಸತ್ಯಶಬ್ದ ಮುಖ ಪ್ರವೇಶ ಮಾಡ್ತಾನೆ ಇಂಥ ವಸುದೇವ ಮಹಾರಾಜರು ಎಲ್ಲ ದರ್ಶನ ಮಾಡಿದ ಮಹಾಭಾ ಭಾಗ್ಯವಂತರು ಭಾಗವತೋತ್ತಮರು ಅತಿಥಿ ಕಷ್ಟಪರೇ ದೇವಕ್ಕೆ ವಸುದೇವ ಈಗ 4ನೇ ಸಪ್ತಾಹದಲ್ಲಿ ಕೃಷ್ಣಾವತಾರ ಪರಿ ಅಂತ ಮುಂದೆ ಕ್ರಮ ಕೃಷ್ಣಾವತಾರ ಆಗಿದೆ ನಾಳೆ ಕೃಷ್ಣನ ಬಾಲಲೀಲೆಗಳು ಶುಕ್ರವಾರ 5ನೇ ದಿನ ರುಕ್ಮಿಣಿ ಕಲ್ಯಾಣದವರೆಗೆ ಅಂತ ನಾಳೆ ಕ್ರಮ ಶುಕ್ರವಾರ ತಾವೆಲ್ಲ ಬಂದು ರುಕ್ಮಿಣಿ ಕಲ್ಯಾಣ ಭಾಗವಹಿಸಿ ಮನ ಮನೆಯಲ್ಲಿ ಮನ ಮನೆ ರುಕ್ಮಿಣಿ ಕಲ್ಯಾಣ ಆಗಬೇಕು ದೇವರು ಮಾಡಿಸ್ತಾರೆ ಅಂತೇಳಿ ಕೃಷ್ಣ ಅನ್ಕೊಂಡು